ದೇಶ ಉಳಿಬೇಕು ಅಂದ್ರೆ ಬಿಜೆಪಿನೇ ಬರಬೇಕು, ಮೋದಿ ಅವರೇ ಪ್ರಧಾನಿ ಆಗ್ಬೇಕು. ಬಿಜೆಪಿ ಸರ್ಕಾರ ಬಂದ್ರೆ ಬಡವರು ಯಾರು ಉದ್ದಾರ ಆಗೋದಿಲ್ಲ ಮೇಡಮ್. ಡಿ ಕೆ ಸುರೇಶ್ ಆದ್ರೂ ಉತ್ತಮ. ಡಿ ಕೆ ಸುರೇಶ್ ಅವರು ಒಬ್ಬರಾದ್ರೂ ಮೋದಿನಿಂದ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡೇ ಇಲ್ಲ, ಯಾಕೆ ದಮ್ಮಿಲ್ವಾ? ನಮ್ಮ ಕರ್ನಾಟಕ ಜನನ ಬಲಿ ಕೊಡ್ತಿದ್ದಾರೆ. ಕಪ್ಪಣ ತತ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಕಾಯ್ದಾ ಇದು ತಂದು ಕೊಡ್ಲೇ ಇಲ್ಲ. ನಿಮ್ಮ ಗ್ಯಾರಂಟಿ ನಮಗೆ ಬೇಕಾಗೂ ಇರಲಿಲ್ಲ. ನೀವು ಇದೇ ಗ್ಯಾರಂಟಿನ ಮುಂದುವರ್ಸ್ಕೊಂಡು ಹೋದ್ರೆ ಗಂಡಸರುಗಳಿಗೆಲ್ಲ ಸೀರೆ ಉಡಿಸಿ ಹೆಂಗಸರುಗಳ ಚಡ್ಡಿಕ್ಸ್ತೀರಾ ನೀವು? ಮನುಷ್ಯ ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟರಂತಾರೆ ನಮ್ಮ ವಿರೋಧಿಗಳು. ಏನು 3 ಗಂಟೆ ರಾತ್ರಿ ಕರೆಂಟ್ ಕೊಡ್ತೀರಾ, 5 ಗಂಟೆಗೆ ಆಫ್ ಮಾಡ್ತೀರಾ? ಒಡೆಯ ಕಳ್ಳ ಕಾಣಲ್ಲ, ಕಡಿ ಹಾವು. ರೈತ ಅವಾಗ ಏನ್ ನೀರು ಕಟ್ಟಬೇಕು ಮತ್ತೆ? ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ. ನೀವೇನೇ ಚಚ್ಚಿ ಬಡ್ಕೊಂಡ್ರು ಕರ್ನಾಟಕದಲ್ಲಿ 2-3 ಗೆಲ್ಬಹುದು ಅವರು. ಅವಕಾಶವಾದಿ ಕುಮಾರಸ್ವಾಮಿ, ನೀವು ಎಲ್ಲಿಗಾನ ಕರ್ಕೊಂಡು ಹೋಗಿ, ಅಧಿಕಾರ ಬೇಕು ಅವ್ರಿಗೆ, ಅಧಿಕಾರನೇ ಆಸೆ. ದೇವೇಗೌಡರು ನಂಬರ್ ಯಾರು ಉದ್ದಾರ ಆಗಲ್ಲ. ಮೋದಿ ಅವ್ರು ಇಲ್ಲದೆ ಹೋದ್ರೆ ಬೇರೆ ದೇಶಕ್ಕೆ ನಮ್ಮ ದೇಶನ ಹಣ ಇಕ್ಬೇಕಾಗ ಪರಿಸ್ಥಿತಿ ಬಂದ್ಬಿಡುತ್ತೆ. ಒಂದು 5 ಗ್ಯಾರಂಟಿ ಅದಲ್ಲ, ನೋಡ್ಬಾರ್ದು ಜಾಗ ಅಲ್ಲ, ಮಹಿಳೆಯರು ನೋಡ್ತಾ ಇದಾರೆ. ಊರಲ್ಲಿ ಕೆಲಸ ಮಾಡ್ದಂಗೆ ಈ ಗಂಡ್ಸರಿಗೆ ಹಿಟ್ಟಾಕ್ದಂಗೆ ಹೋಗ್ಬೇಕೇನ್ರಿ? ಈ 2000 ಕೊಡೋದು ನಿಲ್ಲಿಸ್ಬೇಕು, ಅಚ್ಚು ಕೊಡೋದು ನಿಲ್ಲಿಸ್ಬಿಡ್ಬೇಕು. ಸರ್, ನಿಮ್ಮ ಹೆಸರು ಕೃಷ್ಣಪ್ಪ ಅಂತ. ಓಕೆ, ಬೆಂಗಳೂರು ರೂರಲ್ ಇಂದ ನೆಕ್ಸ್ಟ್ ಯಾವ ಪಕ್ಷದವರು ಸಂಸದರಾಗಬಹುದು ಅನ್ಸುತ್ತೆ ಸರ್? ನನ್ನ ಪ್ರಕಾರ ನಮ್ಮ ರೂರಲ್ ಬದಲಾಗಿ ನಮ್ಮ ರಾಜ್ಯದ ಬದಲಾಗಿ ದೇಶ ಉಳಿಬೇಕು, ದೇಶದ ಒಳ್ಳೇದಾಗಬೇಕು ಅಂದ್ರೆ ಈ ಮೋದಿ ಅವರೇ ಪ್ರಧಾನಿ ಆಗ್ಬೇಕು. ಒಂದು. ಎರಡನೇದಾಗಿ, ನಿನ್ನೆ ರಾಜ್ಯಸಭೆಯಲ್ಲಿ ಎಲೆಕ್ಷನ್ ನಡೀತಲ್ಲ, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ್ರಲ್ಲ, ಇಲ್ಲಿವರೆಗೂ ನೀವೇನ್ ಕ್ರಮ ತಗೊಂಡ್ರಿ? ಸಿದ್ದರಾಮಯ್ಯ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಏನ್ ಮಾಡ್ತಿದ್ರಿ? ಒಂದ್ ನಿಮಿಷ ನಂದು FSL ತನಿಖೆಗೆ ಕೊಟ್ಟಿದೀವಿ, ಇನ್ನೇನಾದ್ರೂ ಅದು ತಪ್ಪಿ ಮಾಡಿದ್ದಾರೆ ಅನ್ನೋದು ಸಾಬೀತಾದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಅಲ್ವಾ ಮೇಡಮ್, ನಿನ್ನೆ ಅವರಿಗೆ ನೀವು ಯಾಕೆ ಪ್ರೊಡಕ್ಷನ್ ಕೊಟ್ರಿ? ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಅಲ್ಲಿಂದ ಯಾಕೆ ಹೋಗಕ್ ಬಿಟ್ರಿ? ಇದು ಪಾಕಿಸ್ತಾನನ ಅಥವಾ ಕರ್ನಾಟಕನ ಅಥವಾ ಇಂಡಿಯಾನ ಪಾಕಿಸ್ತಾನನ? ಯಾಕೆ ಮಾಡಲಿಲ್ಲ ನೀವು? ನಿಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಮತ್ತೆ? ಎಲ್ಲಿದೆ ಅಂದ್ರೆ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದೆ ನಿಮ್ಮ ವಿಧಾನಸೌಧಕ್ಕೆ ನಿಮ್ಮ ಕೈಲಿ ರಕ್ಷಣೆ ಕೊಡಕ್ಕಾಗದೇ ಇರೋರು ನಮ್ಮ ಕರ್ನಾಟಕಕ್ಕೆ ಏನು ರಕ್ಷಣೆ ಕೊಡ್ತೀರಾ ನೀವು? ಎಷ್ಟು ಜನ IPS ಇದ್ರು, ಎಷ್ಟು ಜನ ಪೊಲೀಸ್ ಇದ್ರು, ಎಷ್ಟು ಜನ ಇನ್ಸ್ಪೆಕ್ಟರ್ಗಳಿದ್ರು, ಏನ್ ಮಾಡ್ತಿದ್ರು, ಯಾಕೆ ಹಿಡಿದಾಕ್ಲಿಲ್ಲ? ನಿಜಕ್ಕೂ ಅವರು ತಪ್ಪು ಮಾಡಿದ್ರೆ ಅವರಿಗೆ ಕಾನೂನು ಕ್ರಮ ಆಗತ್ತೆ ಅಂತ ಅನ್ಸುತ್ತಾ ಇಲ್ವಾ? ಆಗಲ್ಲ ಮೇಡಮ್, ಆಗದಾಗಿದ್ರೆ ನಿನ್ನೆ ಆಗ್ಬೇಕಿತ್ತು. ಆಗಲ್ಲ ನನ್ನ ಪ್ರಕಾರ. ಏನ್ ಮಾಡಿದ್ರಿ ಇವತ್ತು? ಇದ್ರೊಳಗೆ ಶಿವಮೊಗ್ಗದಲ್ಲಿ ನಡೀತು, ಏನ್ ಮಾಡಿದ್ರಿ? ಶಿವಮೊಗ್ಗ ಲಾಂಗ್ ಹಿಡ್ಕೊಂಡು ಬೀದಿ ಬೀದಿ ಓಡಾಡ್ಸೋರು ಏನ್ ಮಾಡಿದ್ರಿ? ನಮ್ಮ ಕರ್ನಾಟಕದ ಸುವ್ಯವಸ್ಥೆ ನೋಡಬಾರ್ದು ನಾವು. ದೇಶ ಉಳಿಬೇಕು ಅಂದ್ರೆ ಬಿಜೆಪಿನೇ ಬರಬೇಕು, ಮೋದಿ ಅವರೇ ಪ್ರಧಾನಿ ಆಗ್ಬೇಕು. ಅಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ. ನೀವು ಅಂತವ್ರೆ ಆಗಿದ್ರೆ ನಮ್ಮ ಹಿಂದೂಗಳಿಗೆ ಆಗ್ಲಿ, ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಲ್ಲ, ಯಾವನಾದ್ರೂ ಸರಿ, ನಮ್ಮ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಬೇಕಿತ್ತು ನೀವು. ಸರಿ, ನಾವು ಒಂದಷ್ಟು ಉದಾಹರಣೆಗಳನ್ನ ನೋಡೋದಾದ್ರೆ ಸ್ಟೇಟ್ ಅಲ್ಲಿ ಬಿಜೆಪಿ ಗವರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದು ಮೇಡಮ್, ನಾನು ಅವ್ರಿಗೂ ಸೇರಿಸಿ ಹೇಳ್ತಾ ಇದೀನಿ, ನಾನು ಮೊದಲನೇ ಪದೇ ಪದೇ ಹೇಳಿದೀನಿ, ಹಿಂದೂಗಳಾಗ್ಲಿ ಮುಸ್ಲಿಮ್ಸ್ ಆಗ್ಲಿ ಬೇರೆಯವರಾಗ್ಲಿ ಕ್ರೈಸ್ತರಾಗ್ಲಿ ಯಾರೇ ಆಗ್ಲಿ ತಪ್ಪು ಮಾಡಿದವನಿಗೆ ಯಾಕೆ ಶಿಕ್ಷೆ ಕೊಡಲ್ಲ ನೀವು? ಯಾಕೆ ಕೊಡಲ್ಲ? ಕೊಡಿ ಶಿಕ್ಷೆ. ರಾಜಕೀಯ ಪಕ್ಷಗಳು ಕೇವಲ ಮತಕ್ಕೋಸ್ಕರ ಇಂತಹ ಘಟನೆಗಳನ್ನ ಬಳಸ್ಕೊಳ್ತಾವ ಹೇಗೆ? 200% ಕರೆಕ್ಟ್ ಅದು. 200% ಅವ್ರವ್ರ ಬೇಳೆಕಾಳು ಬೇಯಿಸ್ಕೊಳಕ್ಕೋಸ್ಕರ ನಮ್ಮ ಕರ್ನಾಟಕ ಜನನ ಬಲಿ ಕೊಡ್ತಿದ್ದಾರೆ, ಬಲಿ ಕೊಡ್ತಿದ್ದಾರೆ. ಬೇರೆ ಯಾರನ್ನು ಕರ್ನಾಟಕನ ಉದ್ಧಾರ ಮಾಡ್ಬಿಡ್ತೀವಿ? ಶ್ರೀಶಕ್ತಿಗೆ ನಿಮ್ಮನ್ನು ಗ್ಯಾರಂಟಿ ಕೊಡಿ ಅಂತ ನಾವ್ಯಾರು ಕೇಳಿರ್ಲಿಲ್ಲ. ನಿಮ್ಮ ಗ್ಯಾರಂಟಿ ನಮಗೆ ಬೇಕಾಗೂ ಇರಲಿಲ್ಲ. ನೀವು ಇದೇ ಗ್ಯಾರಂಟಿನ ಮುಂದುವರ್ಸ್ಕೊಂಡು ಹೋದ್ರೆ ಗಂಡಸರುಗಳಿಗೆಲ್ಲ ಸೀರೆ ಉಡಿಸಿ ಹೆಂಗಸರುಗಳ ಚಡ್ಡಿಕ್ಕಿಸ್ತೀರಾ ನೀವು? ಬೇಕಾಗಿರ್ಲಿಲ್ಲ. ನಾವು ಹೋಟ್ಲು ಕೆಲಸ ಮಾಡೋರು, ನಾವು ಕಟ್ಟ GST ನೀವು ಹೆಂಗಸರು 2000 ಕೊಡಿ ಅಂತ ಯಾರು ಕೇಳಿದ್ರು? ಬನ್ನಿ ಇವತ್ತು ಹಳ್ಳಿಗಳಿಗೆ ಬಂದ್ರೆ ಒಬ್ಬ ರೈತ ಎಣ್ಣಾಳ ಕರೆದ್ರೆ ನಾನು ಬರಲ್ಲ ಅಂತಾರೆ. ಯಾಕೆ ಬರಲ್ಲ ಅಂದ್ರೆ ಇಂಥದ್ದು ಒಂದು ಬ್ಯಾಗ್ ಇಟ್ಕೊಂಡು ಬಸ್ ಹತ್ತಿರ್ತಾರೆ. ಯಾಕೆಂದ್ರೆ ಬಸ್ ಫ್ರೀ, ಎಲ್ಲ ಹೋದ್ರೆ ಟಿಕೆಟ್ ಫ್ರೀ, ಖರ್ಚಿಗೆ 2000 ಕಾಸು ಕೊಡ್ತೀರಾ? ಯಾರು ಬರ್ತಾರೆ ಇವತ್ತು? ಯಾರು ಮೇಡಮ್ ಬರೋರು? ಹೆಲ್ಪ್ ಆಗುತ್ತೆ ಯಾಕೆ ಬಡವರು? ಏನ್ ಹೆಲ್ಪ್ ಆಗ್ಬೇಕು ಹೇಳಿ? ಯಾರು ಇವತ್ತು ಕರ್ನಾಟಕದಲ್ಲಿ ಯಾರು ಬಡವರು ಇದ್ದಾರೆ? ಯಾರಿದ್ದಾರೆ ಕರ್ನಾಟಕದಲ್ಲಿ ಬಡವರು? ಯಾರಿದ್ದಾರೆ? ಕೊಡಿ ಎಲ್ಲರಿಗೂ ಕೆಲಸ, ಕೊಡಿ ಮೇಡಮ್ ಎಲ್ಲರಿಗೂ ಕೆಲಸ. ಯಾಕೆ ಸೃಷ್ಟಿ ಮಾಡಿ 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 ರೈತನಿಗೆ ಒತ್ತು ಕೊಡಿ. ರೈತ ಒಂದ ಒಬ್ಬ ರೈತ ಹತ್ತತ್ತಾಳೆ ರೈತನಿಗೆ ಒತ್ತು ಕೊಡಿ. ರೈತನಿಗೆ ಒತ್ತು ಕೊಡಿ. ರೈತನಿಗೆ ಎಲ್ಲ ಸ್ಪೆಷಾಲಿಟಿ ಕೊಟ್ರೆ ಹತ್ತಾಳು ಕರ್ಕೊಂಡು ಕೆಲಸ ಮಾಡ್ತಾನೆ. ಯಾಕೆ ಹತ್ತಾಳು ಕೂಲಿ ಕೊಡಲ್ವಾ? ಅವನು ಕೂಲಿ ಕೊಡೋ ಅವಶ್ಯಕತೆ ಇಲ್ವಾ ಮೇಡಮ್? ಅವ್ರಿಗೆ ಕೊಡ್ತಾರೆ. ಏನು 3 ಗಂಟೆ ರಾತ್ರಿ ಕರೆಂಟ್ ಕೊಡ್ತೀರಾ, 5 ಗಂಟೆಗೆ ಆಫ್ ಮಾಡ್ತೀರಾ? ಒಡೆಯ ಕಳ್ಳ ಕಾಣಲ್ಲ, ಕಡಿ ಹಾವು ಕಾಣಲ್ಲ. ರೈತ ಅವಾಗ ಏನ್ ನೀರು ಕಟ್ಬೇಕು ಮತ್ತೆ? ಮತ್ತೇನ್ ನಡೆಸ್ತಾ ಇದಾರೆ ಗೌರ್ಮೆಂಟ್? ಏನಾಗಿದೆ ಗೌರ್ಮೆಂಟ್ಗೆ? ಓಕೆ ಸರ್, ಈಗ ಫಸ್ಟೇ ಮಾತಾಡಿದ್ರಿ, ಈ ಒಂದು ಗಲಾಟೆಗಳಾಗ್ತಾ ಇದೆ ಬೇರೆ ಬೇರೆ ಸಮುದಾಯಗಳು, ಇದ್ರ ಹಿಂದೆ ಎಲ್ಲ ರಾಜಕೀಯ ಪಕ್ಷಗಳೇ ಇದೆ ಅಂತ ನಾನು ಹೇಳ್ತಾ ಇದೀನಲ್ಲ ಮೇಡಮ್. ಅವ್ರವ್ರ ಬೇಳೆ ಕಾಳು ಬೇಸ್ಕೊಳಕ್ ನೀವು JDS ಅರ ತಗೊಳ್ಳಿ, BJP ತಗೊಳ್ಳಿ, ಕಾಂಗ್ರೆಸ್ ಅರ ತಗೊಳ್ಳಿ. ನೀವು ಸರಿಯಾಗಿ ಅವತ್ತಿಂದನೇ ಕರೆಕ್ಟಾಗಿ ಶಿಕ್ಷೆ ಕೊಟ್ಕೊಂಡ್ಬಂದ್ರೆ ನಮ್ಮ ರಾಜ್ಯದಲ್ಲಿ ಇದು ನಡೀತಾ ಇರಲಿಲ್ಲ. ಅದ್ರೊಳಗೂ ಬೇರೆ ನಮ್ಮ ಎಲ್ಲೋ ಮಾಗಡಿಲೋ, ರಾಮನಗರದಲ್ಲೋ, ಬಿಡದಿಲೋ, ಬೆಂಗಳೂರಲ್ಲೋ ಆಗ್ಬಿಟ್ರೆ ನಾವು ಕೇಳಲ್ಲ. ಜನಸಾಮಾನ್ಯಗಿರುವಂಥ ಜಾಗ ಅದು, ದೇವಸ್ಥಾನ ಸಮಾನ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಅವ್ರನ್ನ ಇನ್ನೆಷ್ಟರ ಮಟ್ಟ ಬೆಳೆಸ್ಕೊಂಡು ಏನು ಮಾಡ್ತಿದ್ರಿ ಮತ್ತೆ?
ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಆಗ್ತಾ ಇದೆ. ಅದೇ ಆಗತ್ತೆ ಮೇಡಮ್, ಅದೇ ಆಗತ್ತೆ ನೋಡಿ. ಯಾವ ರೀತಿ ಕಠಿಣ ಕ್ರಮ ನೋಡಿ ಮೇಡಮ್, ಕಠಿಣ ಕ್ರಮ ತಗೋಬೇಕು ಅಂದ್ರೆ ಫಸ್ಟ್ ಈ ಪಕ್ಷಾಂತರ ಮಾಡ್ತಾರಲ್ಲ ಅವ್ರ ಕೈ ಕಾಲ್ ಕತ್ತರ ಸಾಕಾರೆ ಎಲ್ಲ ಸರಿ ಆಗತ್ತೆ. ಪಕ್ಷಾಂತರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಪ್ಪು ತಪ್ಪು ನೋಡಿ ಮೇಡಮ್, ನೋಡಿ ಮೇಡಮ್ ತಪ್ಪು. ಏನ್ ಹೇಳ್ತೀನಿ ಕೇಳಿ, ಏನ್ತಕ್ಕೆ ಅಂತ ಹೇಳ್ತೀನಿ ಕೇಳಿ. ಪಕ್ಷ ಇದ್ರಿಂದ ನಮ್ಮ ಜನನ ಹಾಳು ಮಾಡ್ತಿದ್ದಾರೆ. ಅಣ್ಣ ತಂದಿರಿ ಜಗಳ ತಂದಿಕ್ತಾ ಇದಾರೆ, ಅಕ್ಕ ತಂಗಿದಾರೆ ಜಗಳ ತಂದಿಕ್ತಿದ್ದಾರೆ. ಏನ್ ನೋಡಿ, ಇವ್ರು ಇವತ್ತು ಬಿಜೆಪಿ, ಇವ್ರು ಬಿಜೆಪಿಯಿಂದ ಗೆಲ್ಲ ಸರ್ ಸಾಯಂಕಾಲಕ್ಕೆ ಹೋಗಿ ಅವ್ನು ಕಾಂಗ್ರೆಸ್ ಸೇರ್ಕೋತಾರೆ. ಇವ್ರು ಏನ್ ಮಾಡ್ಬೇಕು ಮತ್ತೆ? ಇವ್ರೇನ್ ಮಾಡ್ಬೇಕು? ಫಸ್ಟ್ ನಮ್ಮ ಕಾನೂನು ಸುವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ಪಕ್ಷ ಪರ್ವ ಅನ್ನೋದೊಂದು ಕಿತ್ತಾಕ್ಬೇಕು. ಯಾರು ಆಗ್ಲಿ, JDS ಆಗ್ಲಿ, BJP ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಪಕ್ಷ ಪರ್ವ ಅನ್ನೋದೊಂದು ಕಿತ್ ಬಿಸಾಕ್ಲಿ, ಆಟೋಮೆಟಿಕ್ ಆಗಿ ಸರಿಯಾಗತ್ತೆ. ಏನಿವತ್ತು ನಿನ್ನೆ ಅಡ್ಡ ಮಾತಾಡ ಮಾಡಿದ್ರು ಎಸ್ ಟಿ ಸೋಮಶೇಖರ್ ಅವರು, ನಾಳೆ ಇವತ್ತು ಕಾಂಗ್ರೆಸ್ ಸೇರ್ಕತ್ತಾರೆ, ಮತ್ತೆ ಅವ್ರ ಹಿಂದೆ ಇರೋ ಜನ ಏನಾಗ್ಬೇಕು? ಅವ್ರನ್ನ ಹೋರಾಟ ಮಾಡ್ತಾರ ಅವ್ರು ಏನಾಗ್ಬೇಕಂಗ್ರೆ? ಕಾಂಗ್ರೆಸ್ ಅವಾಗ ಏನ್ ಮಾಡ್ತಿರ್ತಾನೆ, ಮಚ್ಚಿಡ್ಕೊಂಡಿರ್ತಾನೆ, ಬಾರ ಇವಾಗ ನೋಡೋ ನಿಚ್ಚಗೆ ಅಂತ. ಎಲ್ಲಾ ಘಟನೆಗಳನ್ನ ನೋಡಿದಾಗ ನಿಜಕ್ಕೂ ಕಾರ್ಯಕರ್ತರು ಒಂದಷ್ಟು ಕಲ್ತ್ಕೊಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ದ್ವೇಷ ಬೆಳೆಸ್ಕೊಂಡಿರ್ತಾರೆ. ದ್ವೇಷ ಕಲ್ತ್ಕೋಬೇಕು ಅನ್ನೋದು ಬದಲಾಗಿ ಜನಸಾಮಾನ್ಯರ ಓಟ್ ಹಾಕದನ್ನ ನಿಲ್ಸ್ಬಿಟ್ಟು ಇವ್ರನ್ನ ಎಲೆಕ್ಟ್ ಮಾಡ್ಬಿಟ್ಬಿಡ್ಬೇಕು. ನಿಮ್ಮ ಇಷ್ಟ ಬಂದಾಗ ಓಟ್ ಹಾಕೊಂಡು ಗೆದ್ಕೋರಿ ಅಂತ ಬಿಟ್ಬಿಡ್ಬೇಕು. ಜನಸಾಮಾನ್ಯರ್ ನಿಮ್ ನೋಡಿ, ಒಬ್ಬ ಶಾಸಕನ ಆಯ್ಕೆ ಮಾಡಿ ಕಲ್ಸಿದ್ಮೇಲೆ ಅವನು ಸ್ಥಿರವಾಗಿಲ್ಲ ಅಂದ್ಮೇಲೆ ಮತ್ತೆ ಅವ್ನ ಯಾವ ಶಾಸಕ? ಇವತ್ತು ನಮ್ಮ ಯಾವುದೇ ಕ್ಷೇತ್ರ ತಗೊಳ್ಳಿ ನೀವು, ಯಾವುದೇ ಕ್ಷೇತ್ರದಲ್ಲಿ ನಮಗೆ ಸೀಮಿತವಾದ ಶಾಸಕ ಅಪ್ಪ ಇವ್ರು ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಎಲ್ಲ ಥರದಲ್ಲೂ, ಪರವಾಗಿಲ್ಲ ಇವ್ರನ್ನ ಅಂತ ಜನ ಎಲ್ಲ ಒಪ್ಪಿನಿ. ಕಾಂಗ್ರೆಸ್ ಅವ್ರು ಹಾಕಿದ್ರು, BJP ಅವ್ರು ಹಾಕಿದ್ರು, JDS ಅವ್ರು ಹಾಕಿದ್ರು, ಅದು ನಮಗೆ ಬೇಡದಿರೋ ವಿಚಾರ. ಆಕೆ ಒಬ್ಬ MLA ಅಂತ ಮಾಡಿದ್ಮೇಲೆ ನೀನು 5 ವರ್ಷ ಕಷ್ಟನೋ ಸುಖನೋ ನೀನು ಅವ್ರ ಮನೇಲಿ ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ನೀನು ಆ ಪಕ್ಷದಲ್ಲಿದ್ದು ನೀನು ಕೆಲಸ ಮಾಡಬೇಕು. ನೀನು ನಿನ್ನ ಸುಖಕ್ಕೋಸ್ಕರ 100 ಕೋಟಿ ಟ್ರಾನ್ಸ್ಫರ್ ಆಯಿತು, 500 ಕೋಟಿ ಟ್ರಾನ್ಸ್ಫರ್ ಆಯಿತು ಅಂತ ನಿನ್ನಷ್ಟು ನಿನ್ನ ಪಕ್ಷ ಪರ್ವ ಮಾಡ್ಕೊ ಹೊರಟೋಗ್ಬಿಟ್ರೆ ನಿನ್ನ ನಂಬಿರೋ ಜನಗಳ ಗತಿ ಏನು? ಕಾರ್ಯಕರ್ತರ ಅವ್ರ ಗತಿ ಏನು? ಕ್ಷೇತ್ರದ ಗತಿ ಏನು? ನೀನು ಆಯ್ತಪ್ಪ, ನೀನು ಯಾವ್ದೋ ಒಂದು ಕೆಲಸ ಮಾಡ್ಕೊಡಲ್ಲ ಅಂತ ಯಾವ್ಯಾವ ಮಿನಿಸ್ಟ್ರಿ ಹೇಳಿದ್ರು ನೀನು ಪಡೆದೆ, ಆ ಮಿನಿಸ್ಟರ್ ನನಗೆ ಕೆಲಸ ಮಾಡ್ಕೊಡಲ್ಲ, ನಾನು ಹೋಯ್ತಾ ಇನ್ನು ನೀನು ಹೊರಟದೆ. ನಿನ್ನ ನಂಬಿರೋ ಜನಗಳ ಗತಿ ಏನಾಗ್ಬೇಕು? ಏನಾಗತ್ತೆ ಮತ್ತೆ? ಈಗ ಲೋಕಸಭಾ ಚುನಾವಣೆ ಕೂಡ BJP JDS ಮೈತ್ರಿ ಮಾಡ್ಕೊಂಡಿದೆ, ಇದಕ್ಕೆ ಏನ್ ಹೇಳ್ತೀರಾ? ಅಲ್ಲ ಮೇಡಮ್, ಮೈತ್ರಿ ಮಾಡ್ಕೊಂಡಿರೋದು ಅದು ಅವರವ್ರ ವೈಯಕ್ತಿಕ. ಅಲ್ಲ, ಇದೇ ಮೈತ್ರಿಯನ್ನ ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಕೂಡ JDS ಮಾಡ್ಕೊಂಡಿತ್ತು. ಅದೇನೇ ಮೇಡಮ್, JDS ಅವ್ರು ಮಾಡ್ಕೊಳ್ತಾ ಇರೋದು ಮೊದಲನೇ ತಪ್ಪು. ಅದೇನೆ ಕಾಂಗ್ರೆಸ್ ಅವ್ರಿಗೆ ಏನಾದ್ರೂ ಪ್ಲಸ್ ಪಾಯಿಂಟ್ ಆಗ್ಬಿಡತ್ತಾ ಈ ಸಲ? ಯಾವುದೇ ಕಾರಣಕ್ಕೂ ಆಗಲ್ಲ. ನೋಡಿ ಮೇಡಮ್, ನೀವ್ ಏನೇ ಚಚ್ಚು ಬಡ್ಕೊಂಡ್ರು ಕರ್ನಾಟಕದಲ್ಲಿ 2-3 ಗೆಲ್ಬಹುದು ಅವರು. ಅಷ್ಟು ಮೈತ್ರಿಗೆ ಎಷ್ಟು ಬರುತ್ತೆ? ಮೈತ್ರಿ ಅಂತ ನಾನು ಹೇಳಲ್ಲ, ಸೆಕ್ಯುಲರ್ ಪಕ್ಷ BJP. ಮೈತ್ರಿಯವರು 2-3 ಗೆಲ್ಬಹುದು ಅಂತ ನಾನು ಅದನ್ನ ಹೇಳಬಲ್ಲೆ. 20-25 ಸೀಟ್ವರೆಗೂ ಗೆಲ್ತಾರೆ, 24 ಸೀಟ್ವರೆಗೂ ಗೆಲ್ತಾರೆ. MLC ಚುನಾವಣೆ ನಡೀತು, ಜೊತೆಗೆ ನಿನ್ನೆ ರಾಜ್ಯಸಭಾ ಚುನಾವಣೆ ನಡೀತು. ಸೊ ಈ ಸಂದರ್ಭದಲ್ಲಿ ಮೈತ್ರಿ ಎಲ್ಲೂ ವರ್ಕೌಟ್ ಆಗಿಲ್ಲ. ಎಲ್ಲ ವರ್ಕೌಟ್ ಆಗಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ನೋಡಿ ಮೇಡಮ್, ಮನೇಲಿ ಇರೋ 4 ಜನನ ನಾವು ವಿಮರ್ಶೆ ಮಾಡ್ಕೊಳಕ್ ಆಯ್ತಾ ಇಲ್ಲ. ಅಣ್ಣಂದೇ ಒಂದ್ ರೂಟು, ತಮ್ಮಂದೇ ಒಂದ್ ರೂಟು, ಅಪ್ಪಂದೇ ಒಂದ್ ರೂಟು. ಇಲ್ಲಿ ಏನು ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ಅವ್ರು ಬೇಕಾಗಿದ್ರೆ ಮೈತ್ರಿ ಅಭ್ಯರ್ಥಿ ಹಾಕ್ಬೇಕಾಗಿರ್ಲಿಲ್ಲ, ಇವ್ರ ಯೋಗ್ಯತೆ ಏನು ಅಂತ ತಿಳ್ಕೋಬೇಕಾಗಿತ್ತು ಅಂತ ಹಾಕಿದ್ರಷ್ಟೇ. ನಮ್ಮ ಪಕ್ಷದ ಏನಿದೆ ಇದ್ರೊಳಗೆ, ಯಾರು ಹಾಕ್ತಾರೋ ಹಾಕಲ್ವ ಅಂತ. ಹೌದು, ನಾವು ಅವ್ರು ಸಭದ್ರವಾಗಿದ್ದೀವಿ ಅಂತ ಅವ್ರು ತೋರಿಸ್ಕೊಂಡಂಗಾಯ್ತು. ನಮ್ಮಲ್ಲಿ ನಮ್ಮ BJP ಸ್ವಲ್ಪ ಇದಾಯ್ತು. ಏನು ಅಡ್ಡ ಮತದಾನ ಮಾಡಿದ್ದೆ ಯಾರು? BJP ಅವರು ಅಡ್ಡ ಮತದಾನ ಮಾಡಿದ್ದು. BJP ಅವರು ಅಲ್ಲಿ ತೋರಿಸ್ಕೊಂಡಂಗಾಯ್ತು, ಅವ್ರು ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ತೋರಿಸ್ಕೊಂಡಂಗಾಯ್ತು ಅಷ್ಟೇ. ಬೇರೆ ಏನು BJP BJPನೇ ನಮ್ಮ ಕರ್ನಾಟಕದಲ್ಲಿ ಹಾಕದ ತಕ್ಷಣಕ್ಕೆ ಮೋದಿ ಅವ್ರನ್ನ ಸೋಲಿಸ್ತೀವಿ ಅನ್ನೋದು ಕನ್ಸನ್ ಮಾತ್ರ. ಪ್ರಧಾನಮಂತ್ರಿ ಆಗೋದು ಅವ್ರೇ. ರಾಜಕಾರಣಿಗಳಲ್ಲಿ ಸಿದ್ಧಾಂತ ಇಲ್ಲ? ಇಲ್ಲ, 100-100 ಸಿದ್ಧಾಂತ ಇಲ್ಲ, 100-100 ಸಿದ್ಧಾಂತ ಇಲ್ಲ. ಅವ್ರಿಗೆ ಹಣದ್ದು, ಅವ್ರು ಮಾಡಿರೋ ದುಡ್ಡು ಉಳಿಸ್ಕೋಬೇಕು ಅವ್ರು. ಎಲ್ಲಿ ಯಾವ್ದ್ರೊಳಗು ಅವ್ರ ಅಂಡರ್ ಆಗ್ಬಾರ್ದು. ನಾವು ಸುಭಿಕ್ಷವಾಗಿದ್ರೆ ರಾಜ್ಯ ಸುಭಿಕ್ಷವಾಗದೆ ಅನ್ನೋ ತೀರ್ಮಾನ ಅವರು. ಅಂದ್ರೆ ನೀವ್ ಹೇಳ್ತಾ ಇರೋದು ಲೋಕಸಭಾ ಚುನಾವಣೆ ಅಂತ ಬಂದ್ರೆ ನಮ್ಗೆ ಏನು ಮೋದಿ ಅವರು ಪ್ರಧಾನಿ ಆಗ್ಬೇಕು, ಹಾಗಾಗಿ ಅನಿವಾರ್ಯವಾಗಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕುವಂತಹ ಸತ್ಯ. ನೋಡಿ, ನಮ್ಮ ನಾನು ಹೇಳೋದೇನು ಅಂದ್ರೆ, ನಮ್ಮ ದೇಶ ಉಳಿಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿ ಹಿಂಗೆ ಇರಬೇಕು, ನಾವೇ ಇರೋದ್ರೊಳಗೆ ನಾವು ಸಭದ್ರವಾಗಿದ್ದೀವಿ ಅನ್ನೋದಾದ್ರೆ, ನಾವು ಸ್ಟೇಟಲ್ಲಿ ಅವ್ರು ಏನೋ ಮಾಡ್ಕೊಳ್ಳೋದನ್ನು ಬೇಡದ್ರ ವಿಚಾರ. ಸೆಂಟ್ರಲ್ ಮೋದಿ ಅವರೇ ಇರೋದು. ಮೋದಿ ಅವ್ರು ಇಲ್ಲದೆ ಹೋದ್ರೆ ಬೇರೆ ದೇಶಕ್ಕೆ ನಮ್ಮ ದೇಶನ ಹಣ ಇಕ್ಬೇಕಾಗ ಪರಿಸ್ಥಿತಿ ಬಂದ್ಬಿಡುತ್ತೆ. ಮೋದಿ ಅವರೇ ಇರ್ಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಯಾಕಂದ್ರೆ ಅವ್ರನ್ನ ನಾವು, ಯಾಕಂದ್ರೆ ಯಾವಾಗಾದ್ರೂ ಅವರು ಪ್ರಧಾನಿ ಆದ್ರೂ ಮತ್ತೊಂದಾದ್ರೂ ಮಗದೊಂದಾದ್ರೆ ಅವ್ರ ಬಗ್ಗೆ ನಾವು ಹರಣೆ ಮಾಡ್ಬೋದು ಮೇಡಮ್. ವಿಚಾರ ನಮ್ಗೇನು ಗೊತ್ತಿಲ್ಲ, ಗೊತ್ತಿಲ್ಲರನ್ನ ಮಾತಾಡೋದ್ರಲ್ಲಿ ಸೂಕ್ತನೂ ಅಲ್ಲ. ಕರ್ನಾಟಕ TV ಮಾಧ್ಯಮದವರಿಗೆ ನಾನು ಧನ್ಯವಾದಗಳು. ನನ್ನ ಹೆಸರು ಕಲ್ಕಿರ ಶಿವಣ್ ಅಂತ. ಓಕೆ ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಬೆಂಗಳೂರು ರೂರಲ್ ಇಂದ ಯಾವ ಪಕ್ಷದವರು MP ಆದ್ರೆ ಉತ್ತಮ ಆಡಳಿತ ಕೊಡ್ತಾರೆ ಅನ್ಸುತ್ತೆ ಮೇಡಮ್? ಅವರೇ, ಇವತ್ತು ನಾವು ಈ ದೇಶದ ಅವಲೋಕನ ಮಾಡಿದ್ರೆ, ಸ್ವತಂತ್ರ ಬಂದಾಗಿನಿಂದಲೂ, ಸ್ವತಂತ್ರಕ್ಕಿಂತ ಪೂರ್ವದಿಂದಲೂ ಕಾಂಗ್ರೆಸ್ ಉದಯ ಆಯಿತು. 1885 AOUM ಸ್ಥಾಪನೆ ಮಾಡಿದ್ರು, ಸ್ವತಂತ್ರ ಕೊಟ್ಟೊಂಟೋದ್ರು. ಈ ದೇಶ ಬರಿಗೈಯಾಗಿತ್ತು. ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ನಂತರ ಬಂದರು ಆಂಗ್ಲರು.
ಎಲ್ಲ ದೋಚಿಬಿಟ್ಟಿದ್ರು. 42 ಸ್ವಾತಂತ್ರ್ಯ ಬಂದಾಗ ಈ ದೇಶ ಬರಿಗೈದಾಗ ಈ ದೇಶವನ್ನು ಮುನ್ನಡೆಸಿದವರು ಕಾಂಗ್ರೆಸ್ನವರು. ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು, ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಿದ್ರು, ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಇವತ್ತೆಲ್ಲ ನಾವು ಓದ್ತಾ ಇದ್ದೀವಿ ಬರಿತಾ ಇದ್ದೇವೆ ಅಂತಂದರೆ ಕಾಂಗ್ರೆಸ್ಸಿಂದಲೇ. ನಮಗೆ ಇಂದಿರಾ ಗಾಂಧಿ ಅವರು ಬರಗಾಲ ಬಂದಾಗ ವಿದೇಶಗಳಿಂದ ಆಹಾರ ಧಾನ್ಯಗಳನ್ನ ತರಿಸಿ ಗಂಜಿ ಕೇಳೋದನ್ನು ನಿಂತಿದ್ದಾರೆ. ನಾವು ಮರೆಯಂಗಿಲ್ಲ, ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಉಕ್ಕಿನ ಮಹಿಳೆ ಒಬ್ಬ ಹೆಣ್ಣು ಮಗಳು ನಮ್ಮ ತಾಯಿ ಸಂಬಂಧರು. ಇಂದಿರಾ ಗಾಂಧಿಯವರು ದೇಶವನ್ನು ಭದ್ರವಾಗಿ ಮುನ್ನಡೆಸಿ ಇಡೀ ಹೊರಡೇ ಅವ್ರನ್ನ ಪ್ರಶಂಸೆ ಮಾಡಿದೆ. ಈಗ ನಡೀತಕ್ಕಂಥ 2023 ಲೋಕಸಭಾ ಚುನಾವಣೆಯಲ್ಲಿ ಭಾರತ ದೇಶದ ಆಡಳಿತ ವ್ಯವಸ್ಥೆಯನ್ನು ನೋಡಿದಾಗ ಅನೇಕ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಮೋದಿಜಿಯವರು. ನಾವು ಅವ್ರನ್ನ ಕಟುವಾಗಿ ಟೀಕಿಸ್ತೀವಿ. ಯಾಕೆಂತಂದರೆ ಅಂತಂದರೆ ರೈತನ ಪರವಾಗಿಲ್ಲ, ಆ 28 ಜನ ಗುಜರಾತ್ನಲ್ಲಿ ದುಡ್ಡು ಹೊಡ್ಕೊಂಡು ಹೋದ್ರಲ್ಲ 28 ಜನರಲ್ಲಿ 27 ಜನ ಒಬ್ಬನೇ ಕನ್ನಡಿಗ ಮಲ್ಯ ಅಂತಾರೋ ಯಾರೊಬ್ಬರು ಇದರೆಲ್ಲ ಗಾಂಧೀಜಿ ಇದು ಗುಜರಾತ್ನವರಾದರೆ ಅವ್ರನ್ನ ಯಾಕೆ ಸಾಲವನ್ನು ಅವ್ರನ್ನ ಹಿಡಿದಾಗಲಿಲ್ಲ, ಒಂದು ಕಾನೂನು ಮಾಡ್ಕೊಂಡಿದ್ರೆ ಯು ಕೆನಲ್ಲಿ ಇವ್ರನ್ನೆಲ್ಲ ಕದ್ದು ಏನು ರಾಷ್ಟ್ರದಲ್ಲಿ ದುಡ್ಡು ಹೊಡ್ಕೊಂಡು ಹೋಗ್ತೀವಿ ಹೊಡ್ಕೊಂಡು ಹೋದ್ರನ್ನೆಲ್ಲ ಯು ಕೆನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅವ್ರನ್ನೆಲ್ಲ ಅಳ್ಕೊಂಬಂದು ಜೈಲಿಗೆ ಹಾಕಿದ್ರೆ 10,000 ಕೋಟಿ 12,000 ಕೋಟಿ ಇವನ್ನೆಲ್ಲ ದೇಶದ ಹಣ, ಅದು ನಮ್ದು ಹಣ, ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣ, ಈ ಎಲ್ಲ ಕನ್ಸ್ಯೂಮರ್ಸ್ ಇದೆ ಅದನ್ನು ಮಾಡಲಿಲ್ಲ. 15 ಲಕ್ಷ ರೂಪಾಯಿ ಆಗ್ತದೆ ಅಂತಂದ್ರು. ಇದುವರೆಗೆ ನಾನು ಕಾಯ್ತಾ ಇದ್ದೀನಿ ಅಕೌಂಟ್ ಮಾಡ್ಕೊಂಡು ಊಟ ಕೊಡ್ತೀವಿ ಅಂತಂತಂದು ಮನೆಗೆ ತಟ್ಟೆ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ಊಟ ಕೊಡಲಿಲ್ಲ, ಅದು ಇಲ್ಲ, ಕಪ್ಪು ಹಣ ತತ್ತೀವಿ ಅಂತಂದ್ರು. ಏನು ಈ ದೇಶದ ದುಡ್ಡೋಗಿದ್ದಲ್ಲ, ಸ್ವಿಸ್ ಬ್ಯಾಂಕಲ್ಲಿ ಇದೆಯಲ್ಲ ಈ ರಾಷ್ಟ್ರದ ಹಣ, ಪಟ್ಟಭದ್ರ ಹಿತಾಕ್ಷರು ಕಳ್ಳರದೋ ಯಾರ್ದೋ, ಈ ದೇಶದ ಲೂಟಿಯಾಗಿರ್ತಕ್ಕಂಥ ಹಣವನ್ನು ಸ್ವಿಸ್ ಬ್ಯಾಂಕಲ್ಲಿ ಇಟ್ಟುಕೊಂಡು ಕಪ್ಪು ಹಣ ತತ್ತೀವಿ ಅಂತ ಹೇಳಿದ್ರು. ಇದುವರೆಗೆ ಕಾಯ್ದಾ ಇದ್ದೀವಿ, ತಂದು ಕೊಡಲೇ ಇಲ್ಲ. ಇವರ ಒಂದು ಸುಳ್ಳು ಆಶ್ವಾಸನೆಯಿಂದ ಸುಳ್ಳಿನ ಮಾತುಗೋಸ್ಕರ ಬೆರಗಾಗಿ ಆಮೇಲೆ 2 ಕೋಟಿ ವರ್ಷಕ್ಕೆ ಉದ್ಯೋಗ ಕೊಡ್ತೀವಿ ಅಂತಂದ್ರು ನಿರುದ್ಯೋಗಿಗಳಿಗೆ. ಅಂದರೆ 10 ವರ್ಷ ಆಡಿದ ಮೇಲೆ 2 ಕೋಟಿ ಪರ್ ಇಯರ್ ಅಂತಂತಂದರೆ 10 ವರ್ಷಕ್ಕೆ 20 ಕೋಟಿ ಆಯ್ತದೆ. 20 ಕೋಟಿ ಜನಸಂಖ್ಯೆ ಉದ್ಯೋಗ ಕೊಟ್ಟಿದ್ರೆ ಆ ಮನೆ ಸುಧಾರಿಸಿದ್ದು, ಈ ದೇಶ ಸುಭಿಕ್ಷವಾಗ್ತಾ ಇದ್ದು. ಏನು ಮಾಡಿದ್ರೆ ನಾವು ಬರೀ ಟಾಟಾ ಮಾಡ್ಕೊಂಡು ಸುಳ್ಳಾಸವನ್ನೇ ಕೊಟ್ಟಂತ ಅಂತಂದರೆ ಯಾವುದೋ ಕಾರಣಕ್ಕೆ ನಾವು ಓಟ್ ಹಾಕಿದ್ರೆ BJP ಈ ದೇಶದ ಸರ್ವನಾಶ. ಒಂದು ಕಾರಣ ಹೇಳ್ತಾರೆ, ಮೊದಲು ಹೇಳ್ತಾಯಿದ್ರು ನನಗೆ ಎದುರಾಳಿ ಪಾಕಿಸ್ತಾನ ಅಂತ. ಪಾಪ ಅವ್ರು ಸುಮ್ಮನೆ ಅವರೇ, ಅವ್ರ ಆರ್ಥಿಕ ಸ್ಥಿತಿ ಇವತ್ತು ಅಲ್ಲಿಗೆ ಸಂವಿಧಾನ ಬರ್ಕೊಟ್ಟವರು ಇಂಗ್ಲೆಂಡರೇ. ಈಗ ಪ್ರಶ್ನೆಗೆ ಬಂದ್ಬಿಡೋಣ ಸರ್, ಯಾರಾಗಬೇಕು ಹಾಗಾದರೆ MP? ನಮ್ಮ ಪಕ್ಷದ ನಾಯಕರಾದಂಥ DK ಸುರೇಶ್ ಅಣ್ಣವರು ಗೆಲ್ಲಲೇಬೇಕು ಅನಿವಾರ್ಯವಾಗಿ. ಕಾಂಗ್ರೆಸ್ ಈ ದೇಶ ಕಟ್ಟಿದೆ, ದೇಶಕ್ಕೋಸ್ಕರನೇ ಮೋದಿಜಿ ಅಲ್ಲ, ನಮಗೆ ಬೇಕಾಗಿರೋದು ಕಾಂಗ್ರೆಸ್ಸು. ನಮ್ಮ ಪಕ್ಷವನ್ನು ಎಲ್ಲ ವರ್ಗದವ್ರನ್ನ ಉಳಿಸ್ತಕ್ಕಂಥ ಒಂದು ತಾಯಿ ಹೃದಯ ಇರತಕ್ಕಂಥ ಕಾಂಗ್ರೆಸ್ಸು ನಾಡನ್ನು ಕಟ್ಟಬೇಕಾಗಿದೆ. ಬಟ್ ಈ ಬಾರಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ, ಇದೆಲ್ಲೋ ಒಂದು ಕಡೆ ಹಾಲಿ ಸಂಸದರಾಗಿರುವಂತಹ DK ಸುರೇಶ್ ಅವರ ಗೆಲುವಿಗೆ ಹಿನ್ನಡೆ ಆಗುತ್ತಾ? ಇಲ್ಲ ಮೇಡಮ್ ಅವರೇ, ತಾವು ಕಳೆದ ಶಿಕ್ಷಕರ ಚುನಾವಣೆಯನ್ನು ಅವಲೋಕಿಸಿದ್ರಿ, ಮಾಧ್ಯಮಗಳು ಹೇಳಿವೆ. ಪುಟ್ಟಣ್ಣವರು ಮೊನ್ನೆ ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ. ಇವರಿಬ್ಬರು ಜೇತಿ ಆದರು, ಗೆಲ್ಲೇ ಇಲ್ಲ. ನಿನ್ನೆ ಒಂದು ರಾಜ್ಯಸಭಾ ಚುನಾವಣೆ ಆಗಿದೆ, ಅಲ್ಲೂ ಹಿನ್ನಡೆ ಆಗಿದೆ. ಕರ್ನಾಟಕದಲ್ಲಿ ಏನು 28 ಸೀಟ್ಗಳವೆಲ್ಲ ಅನ್ಯತಾ ಭಾವಿಸ್ಬೇಡಿ, 25 ಸೀಟ್ಗಳು BJP ಅವರು. ಮೋದಿಜಿಯವರು ಈ ರಾಷ್ಟ್ರದ ಬಗ್ಗೆ ಇದು ನಮ್ಮ 25 ಜನ MP ಅವರು ಒಬ್ಬರಾದರೂ ಮೋದಿನಿಂದ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡೇ ಇಲ್ಲ. ಯಾಕೆ ದಮ್ಮಿಲ್ವಾ? ನಮಗೆ ಬರ್ತಕ್ಕಂಥ ಏನು GST ಪಾಲು ಎಷ್ಟು ಬರಬೇಕು? ಒಂದು 100 ರೂಪಾಯಿಗೆ 13 ರೂಪಾಯಿ ಬರಬೇಕು ಅಂತ ಒಂದು ಆರ್ಥಿಕ ಸಿದ್ಧಾಂತಗಳಿವೆ, ಕೊಟ್ಟೇ ಇಲ್ಲ. ನೀವು ಗುಜರಾತ್ಗೆ ಎಷ್ಟು ಕೊಡ್ತೀರಿ, ರಾಜಸ್ಥಾನಕ್ಕೆ ಎಷ್ಟು ಕೊಡ್ತೀರಿ, ಇಲ್ಲೂ ಕೊಡಬೇಕಲ್ಲ. ನಮ್ಮ ಜಿ ನಮ್ಮ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ಗೆ ಅನುಗುಣವಾಗಿ ನಮ್ಮ ಪಾಲನ್ ಕೊಡದಳೆ ಈ 25 ಜನ ಏನು ಮಾಡ್ತಾಯಿದ್ದಾರೆ? ಮೈತ್ರಿ ವರ್ಕೌಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೆ ಪೂಜ್ಯ ದೇವೇಗೌಡರ ಬಗ್ಗೆ ಅಪಾರ ಗೌರವಿದೆ. ನಾವು ಅವ್ರನ್ನ ಈ ದೇಶದ ಪ್ರಧಾನಿ ಆಗಿದ್ದಾರೆ. ಅವರು ಒಂದು ತತ್ವ ಸಿದ್ಧಾಂತಗಳ ಅಡಿನಲ್ಲಿ ರಾಷ್ಟ್ರವನ್ನು ಕಟ್ಟಿದ್ದಾರೆ, ಏನು ಪಕ್ಷವನ್ನು ಕಟ್ಟಿದ್ದಾರೆ. ಜಾತ್ಯತೀತ ತತ್ವ ಅದು ಅಡಿದ ಮೇಲೆ ಅವರು ಪ್ರಧಾನಿ ಆದರು. ನಾನು ಒಪ್ಪಿಲ್ಲ, ನಾನು ಮುಖ್ಯಮಂತ್ರಿ ಪ್ರಧಾನ 2006 ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಣ್ಣ ನಾನು ವಿರೋಧ ಮಾಡಿಬಿಡ್ತೀನಿ ಮುಖ್ಯಮಂತ್ರಿ ನನ್ನ ಮಗನೇ ಆಗಲಿ ಅಂತ ಹೇಳಿದ್ರು. ಈಗ ಯಾಕೆ ಅವರು ತತ್ವ ಸಿದ್ಧಾಂತವನ್ನು ಮೀರಿ ಪೂಜ್ಯ ದೇವೇಗೌಡರು ಯಾಕೆ ಆ ಒಂದು ಪಕ್ಷದ ಜೊತೆ ಸೇರ್ಕೊಂಡ್ರು, BJP ಜೊತೆ ಸೇರ್ಕೋಬಾರ್ದಾಗಿತ್ತು? ಇದರಿಂದ ನಾವೆಲ್ಲರೂ ಕೂಡಿದರೆ ಈ ದೇಶದಲ್ಲಿ ಪ್ರತಿಯೊಂದು ವರ್ಗನೂ ಪ್ರತಿಯೊಂದು ಜಾತಿನೂ ನಾವೆಲ್ಲರೂ ಕೂಡ ಸಮಾನವಾಗಿ ಭ್ರಾತೃತ್ವದಿಂದ ಬದುಕಬೇಕಾದ್ರೆ ಅನಿವಾರ್ಯವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ಸೇ ಕಾರಣ. ಸರ್ ಓಕೆ, ಈಗ 2024 28 ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಗಾದರೆ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು? ನಾವು ಇವತ್ತೆಲ್ಲ ಕೇಳ್ಬಿಟ್ಟಾ ಇದ್ದೀವಿ ಮೇಡಮ್ ಅವರೇ, ನಾವು 21-20 ದಾಟ್ತೀವಿ ಅನ್ನೋದು ಒಂದು ಒಂದು ಬಹಳಷ್ಟು ಮನಸ್ಥಿತಿಗಳು. ಯಾವ ಲೆಕ್ಕಾಚಾರದ ಮೇಲೆ ಹೇಳ್ತಾ ಇದ್ದೀರಾ? ಯಾಕಂದ್ರೆ ಕಳೆದ ಬಾರಿ 1 ಸೀಟು 2019 ಬಂದಿದ್ದು ಅಷ್ಟೇ. ಆಗ ಏನಾಯ್ತು,
ಬರೀ ಮುಸ್ಲಿಮ್ಸ್ ಜನಾಂಗನ ನಾವು ದೇವೇಗೌಡರು ಹೋಗಿದ್ರಲ್ಲ, ದೇವೇಗೌಡರು ಕುಮಾರಣ್ಣ ಹೋಗಿರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದಳು ಅಹಿಂದ ಈ ಸತಿ ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಭಾಗ ಓಟನ್ನು ಹಾಕಿದರೆ 80% ಓಟು ಶೇಕರಣೆ ಆಯ್ತವೆ. ಕಳೆದ ಸಾಧ್ಯ ಹಂಗಿರಲ್ಲ, ದೇವೇಗೌಡರು ಜಾತ್ಯತೀತ ಜನತಾದಳದಲ್ಲೇ ಅವರು ಚುನಾವಣೆಯನ್ನು ಎದುರಿಸಿದ್ರು, ಒಬ್ಬರೇ ಒಬ್ರು ಗೆದ್ದರು ಹಾಸನದಲ್ಲಿ, ನಮ್ಮ ಪ್ರಜ್ವಲ್ ದೇವೇಗೌಡರು ನಮ್ಮ ರೇವಣ್ಣವ್ರ ಮಗ. ಆ ನಂತರ ಇಲ್ಲಿ ನಮ್ಮ ನಿಖಿಲ್ ಗೌಡರು ನಿಂತಿದ್ರು, ಅವರು ಹಿನ್ನಡೆ ಆಯಿತು. ಇವರಿಬ್ಬರು ಜೊತೆಯಾಗಿರೋದ್ರಿಂದ ಜನರ ಮನಸ್ಸಿನಲ್ಲಿ ಜಾತ್ಯತೀತ ತತ್ವ ಹಿನ್ನೆಲೆಗೆ ಸೋಲಾಗಿದೆ. ಆ ಕಾರಣಕ್ಕೆ ನಾವು ಕಾಂಗ್ರೆಸ್ಸು ಏನು ಇವತ್ತು ಗ್ಯಾರಂಟಿಗಳು ಕೊಟ್ಟಿದೆ, 4-5 ಗ್ಯಾರಂಟಿಗಳು ಕೊಟ್ಟಿದೆ ಮಹಿಳೆಯರಿಗೆ. ಇವತ್ತು ನಮ್ಮ ತಾಯಿನೇ ಉದಾಹರಣೆಗೆ ತಗೊಳ್ಳೋಣ, ನಮ್ಮ ತಾಯಿಗೆ ವಯಸ್ಸಾಗದೆ ಆಸ್ಪತ್ರೆ ಖರ್ಚಿಗೆ ನೋಡ್ಕೊಳ್ಳೋಕೆ ನನ್ನ ಕೈನಲ್ಲೂ ಸಾಧ್ಯ ಆಗ್ತಿರಲ್ಲ. ಇವತ್ತು ಸರ್ಕಾರ 2,000 ರೂಪಾಯಿ ಕೊಟ್ಟರಿಂದ ಅವರು ಆರೋಗ್ಯದ ಮಾತ್ರೆ ಅಂತ ನೋಡೋದ್ರಿಂದ ಈ ಮಹಿಳೆಯರಿಗೆ ತಾಯಂದಿರು ಮನೆ ನಡೆಸುವ ಮನೆ ಯಜಮಾನ ಎಷ್ಟೇ ದುಡ್ಡು ತಂದು ಹಾಕಿದ್ರು ಮನೆ ನಡೆಸುವಂಥ ತಾಯಿ ದೇವತೆಯಾಳು, ಆ ನಡೆಸುವ ಜವಾಬ್ದಾರಿಯನ್ನು ಕೊಟ್ಟಾಗ ಈ ಗ್ಯಾರಂಟಿಗಳು ಅವರು ಕೆಲಸ ಮಾಡ್ತದೆ, ವರ್ಕೌಟ್ ಆಯ್ತದೆ. ಕಾಂಗ್ರೆಸ್ನಲ್ಲಿ ನಾನು ಹೇಳಿದ್ನಲ್ಲ 20, ಇಲ್ಲಿ ಸಾಕಷ್ಟು ಜನ ಮಾತನಾಡುವಾಗ ಹೇಳ್ತಾ ಇದ್ರು ಈ ಒಂದು ಶಕ್ತಿ ಯೋಜನೆ ಏನಿದೆ ಫ್ರೀ ಬಸ್, ಸೊ ಅದರಿಂದಾಗಿ ಮಹಿಳೆಯರು ಯಾರು ಕೂಡ ಮನೆಯಲ್ಲೇ ಇರ್ತಾ ಇಲ್ಲ, ಎಲ್ಲ ಕಡೆ ಟ್ರಿಪ್ ಹೋಗ್ತಿದ್ದಾರೆ ಅಂತ ಸುಮಾರು ಜನರನ್ನ ಕೇಳಿದಾಗ ಹೇಳಿದ್ರು. ಹೇಳ್ಬಿಡ್ತೀನಿ ನೋಡಿ ಮೇಡಮ್, ಬರೇ ತಾವು ತಾಯಿ ನನ್ನ ಸಹೋದರಿ ಮಹಿಳೆನೆ, ಉಚಿತವಾಗಿ ಬಸ್ ಬಿಟ್ಟದೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತೀರಿ ಎಲ್ಲರೂ, ಈಗ ಒಂದು ರೈತರು ನಮ್ಮ ದನಕರ ಬಿಟ್ಬಿಟ್ಟು ಮಹಿಳೆಯರು ಎಲ್ಲಿ ಓಡಾಕ್ಬಿಡ್ತಾರ, ಯಾರೊಬ್ರು ಅನ್ಕೋಬೋದು ಅವರು ಹಂಗಂದ್ಮೇಲೆ ಆ ಬಸ್ಸಲ್ಲೇ ಹೋಗಬಾರ್ದು, ಕಾರ್ ಮಾಡ್ಕೊಂಡೋಗ್ಲಿ ಏನು ಮಾಡ್ಕೊಂಡೋಗ್ಲಿ, ದೊಡ್ಡ ದೊಡ್ಡ ಕ್ಯಾಬ್ ಅವೆ, 100,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ದೇವಸ್ಥಾನಕ್ಕೋ ಪುಣ್ಯಕ್ಷೇತ್ರಕ್ಕೆ ಹೋಗ್ಬರ್ಲಿ ಮನೆ ತೆಗಿರ್ಲಿ. ಅನಾವಶ್ಯಕವಾಗಿ ಈ ಒಂದು ಯೋಜನೆ ಬಗ್ಗೆ ಟೀಕೆ ಹಾಗಾದ್ರೆ ಯಾವುದೇ ಕಾರಣಕ್ಕಿಲ್ಲ. ಈಗ ನಾವು ಯಾವುದೇ ಒಂದು ನೇರವಾಗಿ ಅಕೌಂಟ್ ಹೋಗ್ತಾಯಿದೆ 2,000 ರೂಪಾಯಿ, ಯಾವುದು 2,000 ರೂಪಾಯಿ ಅಕೌಂಟು ನೇರವಾಗಿ ಅವರ ಬ್ಯಾಂಕ್ ಹೋಗ್ತಾ ಇರೋದ್ರಿಂದ. ಬಟ್ ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ ಇನ್ನೊಬ್ರು ಮಾತಾಡಿದವ್ರು ಹೇಳಿದ್ರು, ಮೊದಲೆಲ್ಲ ಮಹಿಳೆಯರು ಗದ್ದೆ ಕೆಲಸಕ್ಕೆಲ್ಲ ಬರ್ತಾ ಇದ್ರು, ಈಗ 2,000 ರೂಪಾಯಿ ಸಿಗ್ತಾ ಇದೆ, ಅಕ್ಕಿ ಹಣ ಎಲ್ಲ ಸಿಗ್ತಾ ಇದೆ, ಸೊ ಹಾಗಾಗಿ ಕೆಲ್ಸಕ್ಕೆ ಬರೋರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು ಸರ್. ನೋಡವತ್ತಾಯಿ, ಮೊದ್ಲಿಂದಲೂ ಸೋಮಾರಿಗಳು ಸೋಮಾರಿಗಳೇ, ದುಡಿಮೆ ಮಾಡೋರು ಕೂಡ ದುಡಿಮೆ ಮಾಡ್ತಾ ಇರ್ತಾರೆ. ಈ ಯೋಜನೆ ಕೊಟ್ಟ ಕ್ಷಣಕ್ಕೆ ಯಾವ ತಾಯಂದಿರು ಸಹೋದರಿಯರು ಸೋಮಾರಿಗಳಾಗಿಲ್ಲ. ಈಗ ಹಳ್ಳಿಗೆ ಬಂದು ನಾನು ಇಲ್ಲಿ ಸಮೀಕ್ಷೆ ಮಾಡೋ ಬದಲು, ಸೋಮಾರಿಗಳು ಹೆಂಗಿದ್ದಾರೆ ಹೆಂಗಿದ್ದಾರೆ, ದನಕರುಗಳು ಸೀಮೆಸ್ಗಳಿವೆ, ಆಡುಗಳಿವೆ, ಕುರಿಗಳಿವೆ, ಕಾಡು ಕೊಡ್ಕೊಂಡೋಗ್ಬೇಕು, ಹೊಲ ತಗೊಂಡ್ಕೊಂಡೋಗ್ಬೇಕು, ಅವು ಮಂತ ಬಿಟ್ಬಿಟ್ರೆ ಅವೇನಾಗ್ತವೆ, ಅವಕ್ಕೆ ಹುಲ್ಲು ಪಲ್ಲು ಇಲ್ದಂಗೆ ಸೊದೈತವೆ. ಈ ಏನು ಸೋಮಾರಿಗಳು ಆಗ್ತಾರೆ ಅನ್ನೋದು ಹೇಳಲ್ಲ, ಸುಮ್ಮನೆ ಆಂಟಿ ಪ್ರಪಗಂಡವನ್ನು ಮಾಡ್ತಕ್ಕಂಥದ್ದು ದುರಾದೃಷ್ಟಕರ. ದಯಮಾಡಿ ಅಂಥವರು ಬೇಕಾದ್ರೆ ಮನೇಲಿ ಇದ್ದು ರಗ್ಗೊತ್ಕೊಂಡು ನಮ್ಗೆ ಯಾವುದು 2 ರೂಪಾಯಿ ಬೇಡ, ಬಸ್ಸಲ್ಲಿ ಹೋಗಲ್ಲ, ಅವ್ರು ಅಲ್ಲೇನೇ ಇರಲಿ ಅನ್ನೋ ಟೀಕೆ ಮಾಡೋದು ಇದು ಸರಿಯಿಲ್ಲ. ಇಲ್ಲಿ ಶಾಸಕರು ಬಾಲಕೃಷ್ಣ ಅವರು ಇದ್ದಾರೆ, ಹೇಗೆ ಕೆಲಸಗಳನ್ನ ಮಾಡಿದ್ದಾರೆ, ಹೇಗೆ ಮಾಗಡಿ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ನಾನು ಕಂಡಂಗೆ ಒಂದು ವಾಚಲ್ಲಿ 24 ಗಂಟೆ ಓಡ್ತಾ ಇರ್ತದೆ, ನಿಲ್ಲೋದಲ್ಲ ಅದು ವಾಚಿನ ಉಳ್ಳು. ನಮ್ಮ ಶಾಸಕರು ದಿನದ 24 ಗಂಟೆ ಮುಂದೆ 4 ಅವರು 18 ಅವರು ಇವತ್ತು ಎಲ್ಲ ಒಂದು ಹೋಬಳಿನಲ್ಲಿ ಪಂಚಾಯತಿ ಕೇಂದ್ರಗಳಲ್ಲಿ ಒಬ್ಬ ಸಣ್ಣವರು ಕಾರ್ಯಕರ್ತ ಕರೆದ್ರೂ ಅವ್ರ ಮನೆ ಬಾಗಿಲಿಗೆ ಹೋಗಿ ವಿಚಾರ್ತಕ್ಕಂಥ ಒಂದು ಸಹೃದಯವಂತ ಎಸ್ ಸಿ ಬಾಲಣ್ಣ. ಕೋಪ ಇಲ್ಲ, ಸುಳ್ಳಿಲ್ಲ, ರೇಗಲ್ಲ, ಏನು ಮಾಡಲ್ಲ. ಅಧಿಕಾರಿಗಳನ್ನ ಮೀಟಿಂಗ್ ತಗೊಳ್ಳೋದು, ಕನ್ನಿಗೆ ಯೋಜನೆಗಳನ್ನು ಯಾಕೆ ಸ್ಟಾಕ್ ಆಗಿದೆ. ಇವತ್ತು ನಾನು ಕಂಡಂಗೆ ಪೋಡಿ ದುರಸ್ತಿ ಅಂತ ನೀವು ಕೇಳಿರ್ಬೋದು, ಪೋಡಿ ದುರಸ್ತಿ ಅಂತ ಸುಮಾರು 800-900 ಫೈಲು ಸುಮಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು ಇಲ್ಲಿ ಇಲ್ಲಿ ತಾಲೂಕು ಆಫೀಸರ್ ಕೊಡ್ತೋಗ್ಬಿಟ್ಟಿತ್ತು. ನಮ್ಮ ಬಾಲಣ್ಣವರು ಮತ್ತು ಡಿ ಕೆ ಎಸ್ ನಮ್ಮ ಸುರೇಶ್ ಸಾಹೇಬರು ಒತ್ತಾಯ ಮಾಡಿ ರೈತರುಗಳನ್ನ ಹ್ಯಾಕ್ ಕಳಿಸ್ತಾ ಇದ್ರಿ, ಒಬ್ಬ ಪೋಡಿ ಏಕವ್ಯಕ್ತಿ ಪ್ರಕರಣ ಅಂತ ಬರ್ತದೆ ಪೋಡಿ ಮಾಡಿಸ್ಕೊಳ್ಳುವಾಗ. ನೀವು ಏಕವ್ಯಕ್ತಿ ಪ್ರಕರಣ ಬೇಡ, ಸಾಮೂಹಿಕವಾಗಿ ನೀವು ಅರ್ಜಿಗಳು ತಗೊಂಡು ಎಸಿ ಕಳಿಸ್ಕೊಡಿ, ನಾನು ಡಿ ಸಿಗೆ ಹೇಳ್ತೀನಿ. ಕಡತಗಳನ್ನು ಮಿಸ್ಯೂಸ್ ಆಗಿದ್ರೆ ಮಿಸ್ಸಿಂಗ್ ಕಡತ ಮಾಡ್ಕೊಂಡು ರೈತರ ಮನೆ ಬಾಗಿಲಿಗೆ ಅಧಿಕಾರ ಹೋಗಬೇಕು ಅಂತ ಇದೆ. ಡಿಸೆಂಟ್ರಲೈಸೇಷನ್ ಕಾಸ್ ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ದಿ ಬೋತ್ ಗೌರ್ಮೆಂಟು, ಡಿಸೆಂಟ್ರಲೈಸೇಷನ್ ಅಂತ ಇದೆ, ಜನರ ಬಾಗಿಲಿಗೆ ಅಧಿಕಾರ ಹೋಗ್ಬೇಕಂತ ಇದೆ. ಆ ಒಂದು ನಿಟ್ಟಿನಲ್ಲಿ ಬಾಲಕೃಷ್ಣ ಅವರು ಭಾಳ ಉತ್ಸುಕದಿಂದ ಚುರುಕಾಗಿ ನಾವು ನೋಡ್ತೀವಿ, ನಮಗೂ ಈಗಾಗಲೇ ವಯಸ್ಸಾಗ್ತಾ ಬಂದದೆ. ಬಾಲಕೃಷ್ಣ ಅವರು 18 ವರ್ಷದ ಹುಡುಗಾಡ್ದಂಗೆ ಆಡ್ತಾರೆ ಕೆಲಸದಲ್ಲಿ ಸಾರ್ವಜನಿಕರ ಪರವಾಗಿ. ಇನ್ನೆಂಥ ಶಾಸಕರು ಬೇಕು ನಮಗೆ? ಅನೇಕ ಯೋಜನೆಗಳು ತಂದಿದ್ದಾರೆ, ಇವತ್ತು ಅವ್ರನ್ನ ಒಂದು ಕಮಿಟಿನಲ್ಲಿ ಅಧ್ಯಕ್ಷನ ಮಾಡಿದ್ದಾರೆ, ಮಂತ್ರಿ ಆಗಬೇಕಾಯಿತು, ಸರ್ಕಾರ ಮಾಡಿದೆ. ಅವರ ಒಂದು ನಿಜ ಜೀವನದಲ್ಲಿ ಅನೇಕ ಕೋಟಿಗಟ್ಟಲೆ ಅನುದಾನವನ್ನು ತಂದಿದ್ದಾರೆ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮನುಷ್ಯ ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟಕೊಂತಾರೆ ನಮ್ಮ ವಿರೋಧಿಗಳು.
ಬಾಲಕೃಷ್ಣ ಅವ್ರ ಬಗ್ಗೆ ಎಲ್ಲ ಪಕ್ಷದವರು ವಿರೋಧ ಎದುರು ಕೂಡ ಒಪ್ಕೊಂಡ್ರೆ ಪರವಾಗಿಲ್ಲ ಕೆಲಸ ಮಾಡ್ತಾರೆ ಅಂತ. ಮೊನ್ನೆ ಶಾಸಕರು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೆಲವು ಅಧಿಕಾರಿಗಳಿಲ್ಲೇ ಉರ್ಕೊಂಬಿಟ್ಟವ್ರೆ. ನೀವು ತಾತಂದು ಕೋರ್ಟ್ ಆದೇಶ ಆಗಿದ್ರು ಕೂಡ ಖಾತೆ ಮಾಡಲ್ಲ, ಒಂದು ಅಹವಾಲಿದೆ. ಇಂಥವು 108 ಅಧಿಕಾರಿಗಳಿಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಹೇಳ್ತೀನಿ, ಕೆಲಸ ಮಾಡಿ, ಇಲ್ಲಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ಕೊಂಡು. ಇಲ್ಲಿ ನಾಳೆ ಚುನಾವಣೆ, ಎಂ ಪಿ ಚುನಾವಣೆ ಆದಮೇಲೆ ಪಕ್ಷಾತೀತವಾಗಿ, ನಾಟ್ ಓನ್ಲಿ ಒಂದು ಸಿಂಗಲ್ ಪಾರ್ಟಿ, ನಾವೆಲ್ಲ ರೈತರಂದ್ರೆ ರೈತರೇ, ಯಾವುದೇ ಪಾರ್ಟಿ ಆಗಿರ್ಬೋದು, ಒಟ್ಟುಗೂಡಿ ಬಾಲಕೃಷ್ಣ ಅವ್ರಿಗೆ ಎಂ ಪಿ ಅವ್ರ ಕೈ ಮುಗಿದು, ಯಾರು ಸುದೀ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾರೆ ಎಲ್ಲಿಲ್ಲೇ ಅವ್ರು ಹೋಗದಲ್ಲ ಇದ್ರೆ ನಾವು ಅಂತೂ ತಾಲೂಕು ಆಫೀಸ್ಗಾಗಿರ್ಬೋದು, ಇನ್ನೊಂದು ಕಚೇರಿ ಇರ್ಬೋದು, ಒಳಗಡೆ ಬಿಡಲ್ಲ. ನಾವು ಕೂಡ ಹೋರಾಟ ದಾರಿಯಿಂದ ಬಂದರು. ಹೇಮಾವತಿ ನೀರು ಅಂತ ಏನು ಹೇಳ್ತೀವಿ, ಬಾಗೂರು ನೀವಿಲೆಯಿಂದ ನಡ್ಕೊಂಡು ಬಂದಿದ್ದೀವಿ, ಪೂಜ್ಯ ವೈಕ್ಯಾರ ಶಶಿಧರವೆಲ್ಲ ನಡ್ಕೊಂಡು ಬಂದಿದ್ದೀವಿ. ನೀರು ಹರಿಯುವ ಸಮಯ ಕೂಡ ಅವ್ರ ಜೊತೆಲಿ ಇದ್ದೀವಿ. ಪೂಜ್ಯ ದೇವೇಗೌಡ ಜೊತೆ S91 SMA ಶೂಟ್ ಮಾಡಿದ ಕುಣಿಗಲ್ಲಿ ಬೈ ಎಲೆಕ್ಷನಲ್ಲಿ ದೇವೇಗೌಡ ಜೊತೆ ನಡೆದಿದ್ದೀವಿ. ಹೋರಾಟ ಅಸ್ತ್ರಗಳಿವೆ, ಜನರ ಪರವಾಗಿ ಜನರು ಇರಬೇಕು, ಅಧಿಕಾರಿಗಳು ಕೆಲಸ ಮಾಡ್ತಿದ್ರೆ ಯಾರಿದ್ದೀರಿ ಅವರಾಗಿ ಅವರು ಸ್ವಯಂ ಆಗಿ ವರ್ಗಾವಣೆ ಮಾಡ್ಕೊಂಡು ಹೋಗದಲ್ಲಿದ್ರೆ ನಾವಂತೂ ಹೋರಾಟವನ್ನು ನಿಲ್ತೀವಿ. ಓಕೆ ಸರ್, ತಮ್ಮ ಹೆಸರು? ಚನ್ನರಾಯಪ್ಪ ಅಂತ. ಓಕೆ, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವ್ರು ಸಂಸದರಾದ್ರೆ ಉತ್ತಮ ಅನ್ಸುತ್ತೆ ಸರ್ ಇಲ್ಲಿ? ಡಿ ಕೆ ಸುರೇಶ್ ಆದ್ರೆ ಉತ್ತಮ. ಯಾಕೆ ಸರ್ ಡಿ ಕೆ ಸುರೇಶ್ ಅವರು? ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈಗ ಈ ಬಾರಿ ಏನು ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ, ಸೊ ಇದರಿಂದ ಅವ್ರಿಗೆ ಏನಾದ್ರೂ ಹಿನ್ನಡೆ ಆಗತ್ತಾ ಹೇಗೆ? ಓ ಸರಿ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಮಾಡ್ಕೊಂಡು ಒಂದೇ ಒಂದು ಗೆದ್ರು, ಈ ಸರಿ BJP JDS ಮೈತ್ರಿ ಮಾಡ್ಕೊಂಡು ಒಂದೇ ಒಂದು ಗೆಲ್ತಾರೆ. ಯಾಕೆ ಏನಕ್ಕೆ ಅಂದ್ರೆ, ದೇವೇಗೌಡರು ನಂಬರ್ ಯಾರು ಉದ್ಧಾರ ಆಗಲ್ಲ. ದೇವೇಗೌಡರು ಯಾರನ್ನೂ ಯಾವ ಜಾತಿಯವ್ರನ್ನೂ ಬೆಳೆಸಿಲ್ಲ ಇಲ್ಲಿವರೆಗೂ, ಅವ್ರ ಮನೆಯೇ ಬೆಳಿಬೇಕು. ಆದ್ದರಿಂದ ದೇವೇಗೌಡರು ನಂಬಿದವ್ರು ಈ ರಾಜ್ಯದಲ್ಲಿ ಯಾರು ಉದ್ಧಾರ ಆಗಲ್ಲ, ಮುಂದೆನೂ ಉದ್ಧಾರ ಆಗಲ್ಲ. ಆದ್ದರಿಂದ ಓ ಸರಿ ಕಾಂಗ್ರೆಸ್ಸು ಮತ್ತು JDS ಮೈತ್ರಿ ಮಾಡ್ಕೊಂಡು ಒಂದೇ ಒಂದು ಗೆದ್ದರು, ಅವ್ರು ನಂಬಿಕೆ ಒಂದು ಗೆದ್ದರು, ಇಲ್ಲಿವ್ರು ಅವ್ರು ಏನು ಗೆದ್ದಿರೋರು ಅವಲ್ಲವೇ. ಈಗ BJP ಮತ್ತು JDS ಒಂದಾಗವ್ರೆ, ಅದೇ ವಿರುದ್ಧ ಅವ್ರಿಗಾಗುತ್ತೆ, ಮತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಬಿಡುತ್ತೆ. ಎಷ್ಟು ಸೀಟ್ ಬರ್ಬೋದು? 28 ಇದೆ, 20 ಮೇಲೆ ಬರುತ್ತೆ. 20 ಮೇಲೆ ಬರೋದು ಡೌಟ್ ಏನಿಲ್ಲ. ನಾನು ಆಗ್ಲೇ ಹೇಳದ್ನಲ್ಲ, ದೇವೇಗೌಡರು ನಂಬಿದವ್ರು ಯಾವ ಜಾತಿಯವ್ರು ದೇವೇಗೌಡರು ಮುಂದುವರೆಸಿಲ್ಲ, ಅವ್ರ ಮನೆಯೇ ಬೆಳಿಬೇಕು ಅವ್ರಿಗೆ. ಯಾವುದೇ ಜಾತಿಯವ್ರು ಇಲ್ಲಿರೋರು ಯಾರು ಹೇಳಿ, ನಮ್ಮ ಜಾತಿಯವ್ರನ್ನ ದೇವೇಗೌಡರು ಬೆಳೆಸೋರೆ ಅಂತ ಯಾರನ್ನೂ ಬೆಳೆಸಿಲ್ಲ. ಅವ್ರ ಮನೆ ಮಕ್ಕಳು ಮೂರು ಎಲ್ಲ ಅಧಿಕಾರದಲ್ಲಿ ಇರಬೇಕು, ಅದೇ ಉದ್ದೇಶ. ಈಗ ಅವರು ಏನು ನಮ್ಮ ದೊಡ್ಡವರು ಹೇಳಿದ್ರು, ಕೋಮುವಾದಿ ಅಂತ ಅವ್ರ ಜೊತೆಗೆ ಹೋಗೋರು. ಈಗ ಕೋಮುವಾದಿ ಅಂತ ಉದ್ದಕ್ಕೂ ಸರಕ ಬಂದರು, ಮತ್ತೆ ತಿರ್ಗಿ ಅವ್ರ ಜೊತೆಗೆ ಸೇರ್ಕೊಂಡವ್ರೆ. ಉದ್ದೇಶ ಏನು? 19 ಇನ್ನೂ ಕೆಳಕಿಳಿತೀವಲ್ಲ ಅಂತ ಹೋಗವ್ರೆ. ಮೊನ್ನೆ ರಾಜ್ಯಸಭಾ ಸದಸ್ಯದಲ್ಲಿ ಅವರು ಸೀಟ್ ಹಾಕದೆ ಹೋಗಿದ್ರು ಪರವಾಗಿಲ್ಲ, ಮತ್ತೆ ಸೀಟ್ ಹಾಕಿದ್ರು, ಸೀಟ್ ಹಾಕಿ ಸೋತು ಮುಖಾದ್ರು, ಸೊ ಸೀಟ್ ಹಾಕದೆ ಹೋಗಿದ್ರು ಪರವಾಗಿಲ್ಲ. ಅವ್ರ ಉದ್ದೇಶ ಏನು? ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ದೇವೇಗೌಡರಿಗೆ. ಇದರಿಂದ ಅವ್ರು ನಮ್ಮದವ್ರು ಈ ರಾಜ್ಯದಲ್ಲಿ ಯಾರು ಉದ್ದಾರ ಆಗಲ್ಲ. ಓಕೆ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿ ಪ್ರಧಾನಿ ಆಗ್ಬೇಕು, ನಮ್ಮ ಉದ್ದೇಶ ಈ ದೇಶದ ಮೋದಿ ಪ್ರಧಾನಿ ಆಗ್ಬೇಕು. ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ನಾವು ಟೀಕೆ ಮಾಡಂಗಿಲ್ಲ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳಿ? ರಾಹುಲ್ ಗಾಂಧಿ ಬಿಡಿ, ಅವ್ರ ಕೆಲ್ಸಕ್ಕೆ ಬರೆದವರೇ ಇದು, ನಾವು ಅದ್ರ ಬಗ್ಗೆ ಹೇಳೋದು. ಮೋದಿನೇ ದೇಶದಲ್ಲಿ ಪ್ರಧಾನಿ ಆಗಬೇಕು. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸುರೇಶ್ ಗೆಲ್ಲಬೇಕು, ಮೋದಿ ಪ್ರಧಾನಿ ಆಗಬೇಕು. ಕ್ಷೇತ್ರ ಅಂತ ಬಂದ್ರೆ ಕಾಂಗ್ರೆಸ್ ಬರಬೇಕು, ದೇಶ ಅಂತ ಬಂದ್ರೆ BJP ಬರಬೇಕು ಖಂಡಿತ. ಓಕೆ, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ ಎಲ್ಲಿ? ಸ್ಟೇಟ್ ಅಲ್ಲಿ, ಸ್ಟೇಟ್ ಅಲ್ಲ, ಮೊನ್ನೆ ನೋಡಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಏನೇನು ಹೇಳ್ತಾವ್ರೆ ನೀವು ನೋಡ್ತಾ ಇದ್ದೀರಾ? ಅದೇ BJP ಹೋಗಿ ಪ್ರತಿಭಟನೆ ಮಾಡಿದ್ರೆ ಅವ್ರನ್ನ ಬಂಧಿಸ್ತಾರೆ ಪೊಲೀಸ್ನವರು, ಅಲ್ಲಿ ಒಬ್ಬರು ಬಂಧಿಸಿಲ್ಲ. ಇದ್ರ ಅರ್ಥ ಏನು? ಇದು ಹಿಂದೂ ದೇಶನ ಮುಸ್ಲಿಂ ದೇಶನ, ಇದು ಭಾರತ ಹಿಂದೂ ದೇಶನ ಮುಸ್ಲಿಂ ದೇಶನ. ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ವ ಹಾಗಾದ್ರೆ ರಾಜ್ಯದಲ್ಲಿ? ಸರಿಯಾಗಿದೆ, ಅದನ್ನ ದುರುಪಯೋಗ ಪಡಿಸ್ಕೋತಾವ್ರೆ ಅಧಿಕಾರಿಗಳು. ರಕ್ಷಣಾ ಇಲಾಖೆಯವರು ಅವ್ರ ಮಾತು ಕೇಳ್ತಾರೆ, ವಿಧಿ ಇಲ್ವಲ್ಲ ಸರ್ಕಾರಿ ನೌಕರು, ಅವ್ರ ಮಾತು ಕೇಳಲೇಬೇಕು, ಕೇಳ್ತಾರೆ ಅಷ್ಟೇ. ಈಗ 5 ಗ್ಯಾರಂಟಿ ಕೊಡ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಟೇಟ್ ಗವರ್ನಮೆಂಟ್ ಗ್ಯಾರಂಟಿ ಕೊಡೋ ತಪ್ಪೇನಿಲ್ಲ, ಕೊಡ್ಲಿ, ತುಂಬಾ ಸಂತೋಷ. ಟಿಕೆಟ್ ಟಿಪ್ಪಣಿ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆ ಸರ್, ತಮ್ಮ ಹೆಸರು? ಸರ್ ಗುಡೇಮನ್ನಹಳ್ಳಿ, ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಿದೆ, ಯಾರು ಸಂಸದರಾದ್ರೆ ಬೆಸ್ಟ್ ಯಾವ ಪಕ್ಷದಿಂದ? ಯಾರು ಆದ್ರೆ ಅಂದ್ರೆ ಇಲ್ಲಿ ಈ ಕರ್ನಾಟಕದಲ್ಲಿ ಒಂದೇ ಒಂದು ಗೆದ್ದಿದ್ದು DK ಸುರೇಶ್ ಅವರು, ಅವರು ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಂದ್ರೆ ಒಳ್ಳೆಯದು ಈ ಭಾರತ ದೇಶಕ್ಕೆ. ಕಾಂಗ್ರೆಸ್ ಬಂದ್ರೆ ಬಹಳ ಒಳ್ಳೇದು. ಕಾಂಗ್ರೆಸ್ ಬಂದ್ರೆ ಅಂದ್ರೆ ಕಾಂಗ್ರೆಸ್ ಮಾಡಿತ್ತೇ ಇವತ್ತು ಶಾಲೆಗಳು ಇರ್ಬೋದು,
ಕನ್ನಂಬಾಡಿ ಕಟ್ಟೆಗಿರ್ಬೋದು, ಆಮೇಲೆ ಕಬಿನಿ ಜಲಾಶಯಗಳು, ಗೋದಾವರಿ ಇವೆಲ್ಲ ಕಟ್ಟಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಇವತ್ತು ಪ್ರಧಾನಮಂತ್ರಿಯವರು ಬಂದು ಈ ದೇಶಕ್ಕೆ ಏನು ಅಚ್ಚೆ ದಿನ ಅಂತಲೇ ಹೊರತು ಹೋದರು ಯಾರಿಗೂ ಏನು ಉದ್ಧಾರ ಆಗಿಲ್ಲ. ಬಡವ್ರಿಗೆ ಬಿರ್ಲಾ ಟಾಟಾ, ವಿಜಯ್ ಮಲ್ಯ ಅವರೆಲ್ಲ ಈ ದೇಶ ಬಿಟ್ಟು ಹೋಗಿದ್ರು, ದುಡ್ಡು ಕಟ್ಟೋಕ್ಕಾಗ್ದ. ಅವ್ರ ದುಡ್ಡನ್ನು ಮನ್ನಾ ಮಾಡ್ಯಾವ್ರು. ಇವಾಗ ರೈತರು ಇವತ್ತು ಅವ್ರು ಎಷ್ಟು ರೈತರು ಪಾಡುತ್ತಾವ್ರೆ ಅಂದರೆ ಅಷ್ಟು ಪಾಡುತ್ತಾರೆ. ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ. ಇದರಲ್ಲಿ ಆಂಧ್ರದಲ್ಲಿ ಒಬ್ಬ ಕೃಷಿ ಮಂತ್ರಿ ರೈತರು ಒಂದು ತಿಂಗಳು ಎರಡು ತಿಂಗಳು ಧರಣಿ ಮಾಡಿದ್ರು, ಅವ್ರ ಮೇಲೆ ಕಾರ್ ನುಗ್ಗಿಸಿ ಎಂಟು ಜನನ ಸಾಯಿಸ್ಬಿಟ್ರು. ಇದು ಬಿ ಜೆ ಪಿ ಸರ್ಕಾರ ಬಂದರೆ ಬಡವ್ರು ಯಾರೂ ಉದ್ಧಾರ ಆಗೋದಿಲ್ಲ ಮೇಡಮ್. ಎಲ್ಲ ಶ್ರೀಮಂತರು, ಎಲ್ಲ ಬಿರ್ಲಾ ಟಾಟಾ ಅಂತಂತ ದೊಡ್ಡ ದೊಡ್ಡವರೇ ಅವರು ಇದಾಗೋದು. ಡಿ ಕೆ ಸುರೇಶ್ ಆಪೋಸಿಟ್ ಸಿ ಪಿ ಯೋಗೇಶ್ವರ್ ಅವರು ನಿಲ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಟಫ್ ಕಾಂಪಿಟೇಟರ್ ಆಗ್ತಾರ ಹೇಗೆ? ಈಗ ಸಿ ಪಿ ಯೋಗೇಶ್ವರ್ ನಿಂತ್ಕೊಂಡ್ರು, ಅವರು ಗೆದಿಯಲ್ಲ. ಯಾಕೆ ಅಂದ್ರೆ ಮರ್ಜ್ ಆಗಿರೋದ್ರಿಂದ, ದಳ ಕಾಂಗ್ರೆಸ್ ಮರ್ಜ್ ಆಗಿರೋದ್ರಿಂದ, ಬಿಜೆಪಿ ಮತ್ತೆ ಜೆ ಡಿ ಎಸ್ ಅದೇ ಮರ್ಜ್ ಆಗಿರೋದು. ಅವರು ಮರ್ಜ್ ಆಗಿರೋದ್ರಿಂದ ಅವಕಾಶವಾದಿ ಕುಮಾರಸ್ವಾಮಿ, ಅವಕಾಶವಾದಿ ಯಾವ ಕಡೆಗಾನ ಬರಲಿ ಇವತ್ತು ಅಧಿಕಾರ ಬೇಕು ಅವ್ರಿಗೆ. ನೀವು ಎಲ್ಗನ ಕರ್ಕೊಂಡೋಗಿ, ಅಧಿಕಾರ ಬೇಕು ಅವ್ರಿಗೆ, ಅಧಿಕಾರನೇ ಆಸೆ. ಅದರಿಂದ ಇಲ್ಲಿ ಬರೋದಿಲ್ಲ. ಇದೆಲ್ಲ ನಡೆಯ ರಾಜ್ಯಸಭೆ ಮೆಂಬರ್ ಆಯ್ತಲ್ಲ ನೋಡಿ, ಇವಾಗ ಮೂರು ಜನನು ಕಾಂಗ್ರೆಸ್ನವರೇ ಗೆದ್ದರು, ಒಂದೇ ಒಂದು ಬಿ ಜೆ ಪಿ ಗೆದ್ದಿತ್ತು. ಅಷ್ಟೇ ತಿಳ್ಕೊಳ್ಳಿ. ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಏನು ಹಿನ್ನಡೆ ಆಗಲ್ಲ? ಏನಾಗಲ್ಲ ಮೇಡಮ್, ಏನಾಗಲ್ಲ. ಜನರು ಎಲ್ಲರೂ ಇವತ್ತು ಕರ್ನಾಟಕದಲ್ಲಿ ಮಾಡಿರುವಂಥ ಒಂದು 5 ಗ್ಯಾರಂಟಿ ಅದಲ್ಲ, ಇವತ್ತು ನೋಡಬಾರ ಜಾಗ ಎಲ್ಲ ಮಹಿಳೆಯರು ನೋಡ್ತಾ ಇದ್ದಾರೆ. ಕೆಲಸ ಮಾಡ್ದಂಗೆ ಊರಲ್ಲಿ ಕೆಲಸ ಮಾಡ್ದಂಗೆ ಈ ಗಂಡ್ಲಿಗೆ ಹಿಟ್ಟು ಹಾಕ್ದಂಗೆ ಹೋಗ್ಬೇಕೇನ್ರಿ? ಅದ್ ನೆಲ್ಸಿಂಗ್ ಕೇಳಿ ಸ್ವಾಮಿ, ಈ 2000 ಕೊಡೋದು ನಿಲ್ಸ್ಬೇಕು, ಅಕ್ಕಿ ಕೊಡೋದು ನಿಲ್ಸ್ಬಿಡ್ಬೇಕು. ಅವತ್ತಿಗ ಮುಚ್ಚೋ ಕೆಲಸ ಮಾಡಿದ್ರೆ ಮೈದವು ನಿಲ್ಸ್ಬಿಟ್ರೆ ಏನ್ ಸಾಮಾನ್ಯ ಜನ ಇವ್ರ ಯಾರ ಮಾತು ಕೇಳ್ಬೇಡಿ. ನೀವು ಒಂದು ಒಬ್ಬರು ತಗೊಳ್ಳಿ, ನೀವ್ ಯಾಕೆ ಮಾಡ್ತೀರಾ ನೋಡಿ. ಮೇಡಮ್ 2000 ರೂಪಾಯಿ ಕೊಡೋದ್ರಿಂದ ಇವತ್ತು ನಾವು ಎಲ್ಲೋ ಓದ್ತೀವಿ, ಎಲ್ಲೋ ಓದ್ತೀರಿ ಸ್ವಾಮಿ, ಎಲ್ಲೋ ಓದ್ತೀವಿ, ಎಲ್ಲೋ ಬಂದ್ಬಿಡ್ತೀವಿ ನಾವು. ಅದೇ ಆ ತಾಯಿ ಕೈ ಕೊಟ್ಟರೆ ಆ ಪುಸ್ತಕ ಮಕ್ಕಳಿಗೆ ಉಪ್ಪು ಮೆಣಸಿನ್ಕಾಯಿ ಇವರು ಹಾಕ್ಕೊಂಡು ನಾನು ಹಾಕ್ಕೊಂತೀನಿ, ಹಾಕ್ಕೊಂಡು ನಾವೆಲ್ಲ ಇರ್ತೀವಿ. ಆದರೆ ಆ ತಾಯಿಗೆ ಸಂಸಾರ ಮಾಡೋರು ಆಕೆ, ಆ 2000 ಕೊಟ್ಟರೆ ಎಷ್ಟು ಶಕ್ತಿ ಇರ್ತದೆ ಆಕೆಗೆ? ಇನ್ನೊಂದು ಹೇಳಿದ್ ಮೇಡಮ್ ಅಂದ್ರೆ ಸುಳ್ಳು, ಗಂಡ ಹೆಂಡತಿ ಕಟ್ಕೊಂಡ ಮೇಲೆ ಅವ್ನು ಸಂಸಾರ ಮಾಡೇ ಮಾಡ್ತಾನೆ. ಅವ್ರೇನು ಒತ್ಕೊಂಡು ಒಂದು 1000 ಗೃಹಲಕ್ಷ್ಮಿ ಮತ್ತೆ ಲೇಡಿ ಫ್ರೀ ಏನ್ ಮೇಡಮ್, ಇದೆಲ್ಲ ಅನ್ಸ್ಬಿಟ್ರೆ ಇನ್ನ ಒಳ್ಳೇದು ಮೇಡಮ್. ಯಾವ್ದು ಇಲ್ಲ ಮೇಡಮ್, ಯಾವ್ದು ಅಂತ ಬಿಜೆಪಿ ನೀವು ಬರ್ಬೇಕು ಮೇಡಮ್. ಏನಿಲ್ಲ ಮೇಡಮ್, ಈಗ 2000 ಕೊಡ್ತಾ ಇದಾರಲ್ಲ, ಅದಕ್ಕಿಂತ ಹಿಂದೆ ಯಾವ್ದಾನ ಒಂದು ಚುನಾವಣೆ ಬಂದ್ರೆ 500 ಕೊಟ್ಬಿಟ್ಟು 5 ಅವರು ದರ್ಬಾರ್ ಮಾಡ್ತಿದ್ರು. ಈಗ ಪ್ರತಿ ತಿಂಗಳು ಒಂದು ಸಂಸಾರಕ್ಕೆ ಪ್ರತಿ ತಿಂಗಳು ಒಂದು ಸಂಸಾರಕ್ಕೆ 2000 ರೂಪಾಯಿ ನಗದು, ಕರೆಂಟಿಂದು 1000 ರೂಪಾಯಿ, ಅಕ್ಕಿ ದುಡ್ಡು 500 ರೂಪಾಯಿ, ಆಮೇಲೆ ಬಸ್ಸಿಂದು ಚಾರ್ಜಿಂದು 1.5 ರೂಪಾಯಿ. ಒಂದು ಸಂಸಾರಕ್ಕೆ 5000 ರೂಪಾಯಿ ಒಂದು ತಿಂಗಳಿಗೆ ಉಳಿತಾಯ ಆದರೆ 5 ಎಷ್ಟು ದುಡ್ಡು ಉಳಿತಾಯ ಆಗ್ತದೆ? ಇವ್ರು ಮೊದ್ಲೇನು ಮಾಡೋರು, 500 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕಿಸ್ಕೊಂಡು ಹೊರಟೋಗ್ಬಿಡೋರು, ಹಿಂದಿರ್ಗಿ ನೋಡ್ತಿರ್ಲಿಲ್ಲ. ಈಗ ಪ್ರತಿ ತಿಂಗಳು ಒಂದು ಸಾಮಾನ್ಯದ ಒಂದು ಸಂಸಾರಕ್ಕೆ 5-6 ರೂಪಾಯಿ ಆದಾಯ ಇರೋದ್ರಿಂದ ಇದು ಸರ್ಕಾರದ ದುಡ್ಡು ಸಾರ್ವಜನಿಕರಿಗೆ ಬಡವ್ರಿಗೆ ಬಂದಾಗ ಅದರಿಂದ ಆ ಸಂಸಾರ ಅಭಿವೃದ್ಧಿ ಆಗೋದಕ್ಕೆ ಒಂದು ಅನುಕೂಲ ಆಗುತ್ತೋ. ಆದ್ರಿಂದ ಈ ಯೋಜನೆ ಕೊಡ್ತಾ ಇರೋದು ಸರಿ. ಈ 500 ರೂಪಾಯಿ ಚುನಾವಣೆಗೆ ಮುನ್ನ ದಿನ ಕೊಡ್ತಾರಲ್ಲ, ಅದು ತಿರಸ್ಕಾರ ಮಾಡಿ ಈ ಯೋಜನೆಗಳು ಕೊಡಲಿ. ಜನಗಳು ಬಡತನ ರೇಖೆಗಿಂತ ಡೆವಲಪ್ ಆಗ್ತಾರೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅವ್ರ ಜೀವನಕ್ಕೆ ಸಾಕಷ್ಟು ಒಳ್ಳೆತನ ಆಗ್ತದೆ. ಹಾಗಾದ್ರೆ ಯಾರು ಸಂಸದರಾಗ್ತಾರೆ ಸರ್ ಈ ಬಾರಿ ಕಾಂಗ್ರೆಸ್? ಈ ಬಾರಿ 100.9% ವರೆಗೂ ಡಿ ಕೆ ಸುರೇಶ್ ಆಗೋದು. ಅವ್ರ ಎದುರಾಳಿ ಯಾರೇ ನಿಲ್ಲಿ, ಬಿ ಜೆ ಪಿಯಿಂದ ಆದರೂ ನಿಲ್ಲಿ, ಕುಮಾರಸ್ವಾಮಿ ನಿಲ್ಲಿ, ಯಾರೇ ನಿಲ್ಲಿ, ಅದರೊಳಗೆ ಅನುಮಾನ ಇಲ್ಲ.
ಈಗ ಜನ ಎಚ್ಚೆತ್ತುಕೊಂಡಿದ್ದಾರೆ. ಇವರು 500 ರೂಪಾಯಿ ಕೊಟ್ಬಿಟ್ಟು ಮತ ಹಾಕಿಸ್ಕೊಂಡು ಹೋಗಿ 5 ವರ್ಷ ಮಜಾ ಮಾಡ್ತಿರಲ್ಲ ಫಾರಿನ್ನಲ್ಲಿ, ಅದು ಹೊರಟೋಗಿದೆ. ಪ್ರತಿ ದಿವಸ ಪ್ರತಿ ಒಂದು ಸಾಮಾನ್ಯ ಪ್ರಜೆಗೂ ಈ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗಿದೆ. ಸರ್ ಏನ್ ಹೆಸರು? ಮೇಡಮ್ ರಂಗನಾಥ್ ಅಂತ. ನಮ್ಗೆ ಯಾರಾಗ್ತಾರೆ ಸಂಸದರು ಸರ್? ಏನ್ ಗೊತ್ತಾ ಮೇಡಮ್, ಮತ್ತೆ ಗೃಹಲಕ್ಷ್ಮಿದು, ಮತ್ತೆ ಅಕ್ಕಿದು, ಮತ್ತೆ ಬಸ್ ಫ್ರೀ ಇದು, ಇದೆಲ್ಲ ಅನ್ಸ್ಬಿಡಿ ಇನ್ನ ಒಳ್ಳೇದು ಮೇಡಮ್. ಏನ್ ಗೊತ್ತಾ ಮೇಡಮ್, ನಾವ್ ಇವಾಗ ಗಂಡಸುಗಳಿಗೆ 1 ರೂಪಾಯಿ ವರಮಾನ ಇಲ್ಲ ಅಲ್ವಾ, ವಯಸ್ಸಾದಾರ ಮುತ್ತಿಗೆ. ಏನ್ ಗೊತ್ತಾ, ಸಿಲಿಂಡರ್ಗಳು, ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ, ಸ್ಕೂಲ್, ಮತ್ತೆ ಎಜುಕೇಶನ್ ಮಕ್ಕಳಿಗೆ ಇಷ್ಟು ಮಾಡಿದ್ರೆ ಏನ್ ಬಂದಿತ್ತು ಮೇಡಮ್? ಏನ್ ಗೊತ್ತಾ ಮೇಡಮ್, ಏನ್ ಗೊತ್ತಾ ಮೇಡಮ್, ಇನ್ನ ಒಂದು ಹೇಳ್ತಾ ಇಷ್ಟೇ ಹೇಳಿದ್ ಮೇಡಮ್ ಅಷ್ಟೇ. ಇವರು ಬೇಡ ಅಂತ ಹೇಳ್ತಿದ್ದಾರೆ, ನೀವೇನ್ ಹೇಳ್ತೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ಚಿಕ್ರಮಯ್ಯ ಅಂತ. ನಮಗಾಗಿ ಬಾಲಕೃಷ್ಣ ಮಾತ್ರ 3 ಭಾಗ ಬಡವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡೋರು, ಯಾರಿಗೂ ತೊಂದರೆ ಮಾಡಿಲ್ಲ, ಸುಖವಾಗಿ ಜೀವನ ಮಾಡ್ತಾರೆ. 10,000 ರೂಪಾಯಿ ತಗ ಪ್ರಾಪರ್ಟಿ ಒಂದ್ ಮನೆ ಸಿಗ್ತದೆ, ಸುಖವಾಗಿ ಅನ್ನ ತಿಂತ ಇದೀವಿ. ಹೌದು, ಒಳ್ಳೇದಾಗುತ್ತೆ, ಗ್ಯಾರಂಟಿ ಒಳ್ಳೇದಾಗುತ್ತೆ. ಅವ್ರು ಮಾಡಿರೋ ಸರ್ಕಾರ ಒಳ್ಳೇದು. ಸಂಸದರು ಹಾಗಾದ್ರೆ ಈ ಬಾರಿ ನೋಡೋಣ. ಎಂಪೈರ್ ಅನ್ನ ಆಗ್ಬೋದು, ಸುರೇಶು ಆಗ್ಬೋದು, ಆಗುತ್ತೆ ಬಿಡಿ, ಒಳ್ಳೇದಾಗುತ್ತೆ. ಅವ್ರು ಮಾಡಿರೋದು ಒಳ್ಳೇದು. ಬಿಜೆಪಿ ಮೋದಿ ಬರ್ಬೇಕು ಅಷ್ಟೇ ಮೇಡಮ್. ಬಿಜೆಪಿ ಬರ್ಬೇಕು ಮೇಡಮ್ ಅಷ್ಟೇ ಮೇಡಮ್ ಅಷ್ಟೇ.